श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। जय गुरुदेव, जय श्रीराम। ಗುರುಗಳ ಒಂದು ಆಶೀರ್ವಾದದಿಂದ ನಾವು ಪರಮಾರ್ಥ ಚಿಂತಾಮಣಿ ಕೊನೆಗಾಣ್ತಾ ಇದ್ದೀವಿ. ಇವತ್ತು ಉಪಸಂಹಾರ ಮಾಡಬೇಕು, ಶುರು ಮಾಡಬೇಕು. ಅದಕ್ಕೆ ಮೊದಲು ನಿನ್ನೆ ಬರೀ ಆನಂದವನ್ನು ತಿಳಿದುಕೊಳ್ಳುವುದು ಸಾಧ್ಯವಾ ಅಂತ ಪ್ರಶ್ನೆ ಬಂದಿತ್ತು ನಮ್ಮ ಮುಂದೆ. ಬರೀ ಆನಂದವನ್ನು ತಿಳ್ಕೊಳ್ಳೋದು ಅಂದರೂ ಒಂದೇ, ನಮ್ಮ ನಿಜವಾದ ಸ್ವರೂಪವನ್ನು ತಿಳ್ಕೊಳ್ಳೋದಕ್ಕಾಗುತ್ತಾ ಅಂತ ಕೇಳಿದ್ರೂ ಒಂದೇ, ಬ್ರಹ್ಮನನ್ನು ತಿಳ್ಕೊಳ್ಳೋದಕ್ಕಾಗತ್ತಾ, ಆತ್ಮನನ್ನು ತಿಳ್ಕೊಳ್ಳೋದಕ್ಕಾಗತ್ತಾ, ಎಲ್ಲ ಒಂದೇ. ಅದಕ್ಕೋಸ್ಕರ ಇವತ್ತು ನಾನು ಇದನ್ನು 135 ಪೇಜ್ ನಂಬರ್ ಬಂದಿದೆ, 235. ಯಾರಾದರೂ ಪುಸ್ತಕ ನೋಡ್ಕೊತ ಇದ್ದರೆ ಅದನ್ನು ನೋಡ್ಕೋಬೋದು. ಪರಮಾರ್ಥ ಚಿಂತಾಮಣಿಯಲ್ಲಿ 235 ಪೇಜ್ ನಂಬರು, ಮತ್ತು ಈ ಸಬ್ ಹೆಡ್ಡಿಂಗ್ ಬಂದಿದೆ 135. ಇಲ್ಲಿ ಕೊಟ್ಟಿರೋ ಹೆಡ್ಡಿಂಗು ಬರಿಯ ಅರಿವನ್ನು ತಿಳಿದುಕೊಳ್ಳುವುದು ಸಾಧ್ಯವೇ. ಈಗ ನಾವು ಅರಿವಿನ ವಿಚಾರ ಮಾತಾಡ್ತಾ ಇಲ್ಲ, ನಾವು ಆನಂದದ ವಿಚಾರ ಮಾತಾಡ್ತೇವೆ. ಎಲ್ಲ ಒಂದೇ, ಇರವನ್ನೇ ಅರಿವನ್ನೇ ಆನಂದನ್ನೇ, ಒಂದೇ. ಮೂರು ಥರ ಅವೇಶ ಹಾಕ್ಕೊಂಡು ನಮ್ಮ ಮುಂದೆ ಬರುತ್ತೆ ಅಷ್ಟೇ. ಉಪಸಂಹಾರದಲ್ಲಿ ಇದ್ರ ಬಗ್ಗೆ ಹೇಳ್ತಾರೆ, ಅಲ್ಲಿ ನೋಡೋಣ. ಮೂರು ಬೇರೆ ಬೇರೆ ಅಲ್ಲ, ಒಂದೇ, ಬೇರೆ ಬೇರೆ ಮೊನೋ ಆ್ಯಕ್ಟಿಂಗ್ ಥರ ಅಷ್ಟೇ. ಆದ್ದರಿಂದ ಇಲ್ಲಿ ಬರೀ ಆನಂದವನ್ನು ತಿಳಿದುಕೊಳ್ಳುವುದು ಸಾಧ್ಯವೇ ಅಥವಾ ನಾನು ಆತ್ಮತತ್ವದಲ್ಲಿ ನಿಲ್ಲೋದಿಕ್ಕೆ ಸಾಧ್ಯವಿದೆಯೇ ಇದೆ. ಈಗ ಆನಂದವನ್ನು ನಾನು ತಿಳ್ಕೋಬೇಕು ಅಂತ ಹೇಳಿದ ತಕ್ಷಣ ಆನಂದ ಏನಾಗಬೇಕು, ನನಗೆ ವಿಷಯ ಆಗಬೇಕು. ಯಾರಿಗೆ? ನನಗೆ. ನನಗೆ ಅಂದರೆ ಯಾರಿಗೆ? ನನ್ನ ಈ ಅಂತಃಕರಣದ ಮನಸ್ಸಿಗೆ, ನನ್ನ ಮನಸ್ಸಿಗೆ ಆತ್ಮನು ವಿಷಯನಾಗಬೇಕು. ಆತ್ಮ ವಿಷಯ ಆದರೆ ಆನಂದ ಅವನ ಬಂಡವಾಳ ಉಳ್ಕೊಳ್ಳುತ್ತಾ? ಅವನ ಆತ್ಮ ಅಂತೀರ? ಯಾವುದು ಆಬ್ಜೆಕ್ಟ್ ಆಗುತ್ತೋ ಅದು ಅನಾತ್ಮ, ಅಚೇತನ, ಅನಿತ್ಯ, ದುಃಖ, ತೋರಿ ಹಾರೋದು, ಇಷ್ಟೆಲ್ಲ ಇದೆ. ಆದ್ದರಿಂದ ಆತ್ಮನ್ನ ಆಬ್ಜೆಕ್ಟ್ ಮಾಡಿಕೊಂಡು, ವಿಷಯ ಮಾಡಿಕೊಂಡು ಅರಿಯಕ್ಕೆ ಬರೋದಿಲ್ಲ. ಆದರೆ ಶಾಸ್ತ್ರದಲ್ಲಿ ಹೇಳುವಾಗ ಆತ್ಮನ್ನ ಕಂಡುಕೋಬೇಕು, ರಾಮನ ಸಾಕ್ಷಾತ್ಕಾರ ಮಾಡ್ಕೋಬೇಕು, ಅಲ್ಲಿ ಹೊಂದುತ್ತೆ. ರಾಮ ನಿಮ್ಮ ಎದುರುಗಡೆ ಬಂದು ನಿಂತ್ಕೊತಾನೆ, ನೀವು ರಾಮನ ನೋಡ್ತೀರ, ಮಾತಾಡ್ತೀರ, ಅವನ ಜೊತೆನೆಲ್ಲ ಆಟ ಆಡ್ತೀರ. ಇದನ್ನು ಸಾಕ್ಷಾತ್ಕಾರ ಅಂತ ಕರೀತಾರೆ, ಮೋಕ್ಷ ಅಂತ ಕರೆಯಲ್ಲ. ಇಷ್ಟು ನಮ್ಮ ಇಷ್ಟ ದೇವತೆ, ಆರಾಧ್ಯ ದೇವತೆ ನಮಗೆ ದರ್ಶನ ಕೊಟ್ಟ ಅಂತಂದರೆ ಎಷ್ಟೋ ಪುಣ್ಯ. ನಾವು ಗರ್ಭಗುಡಿಗೆ ಎಂಟ್ರಾಗಿದ್ದೀವಿ ಅಂತ ಅರ್ಥ. ಅಲ್ಲಿಂದ ಮತ್ತೆ ನಾವು ನಿಜವಾದ ಮೋಕ್ಷ ಆ ಶ್ರೀರಾಮಚಂದ್ರನಿಗೂ ಹಿಂತಡಿಕೆ ಇರೋ ಆತ್ಮಸ್ವರೂಪ, ನನ್ನ ಹಿಂತಡಿಕೆ ಇರೋ ಈ ಶರೀರದ ಹಿಂತಡಿಕೆ ಇರೋ ಆತ್ಮಸ್ವರೂಪ ಎರಡು ಒಂದೇ ಅಂತ ಕಂಡುಕೊಂಡು ಆ ತತ್ವದಲ್ಲಿ ನಿಲ್ಲಬೇಕು. ಅದನ್ನು ಉಪನಿಷತ್ತುಗಳಲ್ಲಿ ಮೋಕ್ಷ ಅಂತ ಕರೆಯೋದು, ಇದು ನಮಗೆಲ್ಲ ಗೊತ್ತಿದೆ. ಹಾಗಾದರೆ ಇವಾಗ ನಾನು ಆನಂದವನ್ನು ಕಂಡುಕೊಳ್ಳೋಕ್ಕಾಗಲ್ಲ ಅಂತಾಯಿತು, ಮತ್ತು ಹೇಗೆ ಅನ್ನೋ ಈ ಪ್ರಶ್ನೆ ಎಲ್ರಿಗೂ ಬರುತ್ತೆ, ಅದನ್ನು ನೋಡೋಣ. ಯಾಕೆಂತಂದರೆ ಈ ಶರೀರದಿಂದ ಅಥವಾ ಈ ಜೀವಾತ್ಮನಿಂದ, ಈ ಅಹಂಕಾರದಿಂದ, ಈ ಮನಸ್ಸಿನಿಂದ ನಾನು ನನಗಿಂತ ಬೇರೆ ಆಗಿರೋದನ್ನು ನಾನು ಅರಿಬೋದು.
ನನ್ನನ್ನೇ ನಾನು ಅರಿಯೋದಿಕ್ಕಾಗೋದಿಲ್ಲ. ಹೋಗ್ಲಿ, ಈ ಮನಸ್ಸಿನಿಂದ ಈ ನನ್ನನ್ನು ಅರ್ಥಕೊಳ್ಳ್ರಿ ನೋಡೋಣ. ಆಗೋದಿಲ್ಲ, ನಾನೇ ಇರೋದು. ಹೇಳಬೇಕು ಅಂತಂದರೆ ಎಲ್ಲ ಜ್ಞಾನವು ತಂದು ನನಗೊಪ್ಪಿಸುತ್ತೆ, ನನಗೆ ಅಂದರೆ ಇವನಿಗೆ, ಈ ಜೀವಾತ್ಮನಿಗೆ, ಈ ಡೂಪ್ಲಿಕೇಟ್ ಐಗೆ. ಆದ್ರಿಂದಲೇ ಇವನೇ ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವ, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಇವನ ಆಳು ಅವೆಲ್ಲ ತಂದು ಇವನಿಗೆ ಕಪ್ಪ ಕಾಣಿಕೆ ಕೊಡ್ತಾ ಇದೆ. ಆದರೆ ಇವನೇ ಫೈನಲ್ಲ ಇಲ್ಲ, ಅದನ್ನು ವಿಚಾರ ಮಾಡಿದ್ದೀವಿ. ಯಾಕೆ ಇವನು ಕನಸಕ್ಕೆ ಬರಲ್ಲ, ಮತ್ತು ಇವನಿಗೆ ಎಂಥದ್ದು? ಆದ್ದರಿಂದ ಇವನು ನಾನು ಅಂತ ಹೇಳಕ್ಕೆ ಬರಲ್ಲ. ಹೋಗಿ ಕನಸಿನಲ್ಲಿರುವ ನಾನು ಅಂತ ಅನ್ನೋಣ, ಎಚ್ಚರಕ್ಕೆ ಬರಲ್ಲ. ಎಚ್ಚರದಲ್ಲಿರೋರು ಇವರಿಬ್ಬರು ನಿದ್ದೆಗೆ ಬರೋಲ್ಲ. ಮತ್ತು ಮೂರು ಕಡೆಯೂ ಯಾರು ಕಾಮನ್ ಆಗಿರ್ತಾರೋ ಅವನ್ನ ನಿಜವಾದ ಸ್ವರೂಪ. ಯಾಕೆ ಇವನು ಎಚ್ಚರದಲ್ಲಿರೋ ಜನಕ ಮಹಾರಾಜ ಕನಸಕ್ಕೆ ಬರಲ್ಲ, ಕನಸಿನಲ್ಲಿರೋ ಭಿಕ್ಷಿಕ ಎಚ್ಚರಕ್ಕೆ ಬರಲ್ಲ ಅಂತ ಯಾರಿಗೆ ಗೊತ್ತಾಯಿತು ನೋಡು? ಅವನು ಸಾಕ್ಷಿ, ಅವನು ಅರಿವು, ಅವನು ವಿಷಯಿ ಸಬ್ಜೆಕ್ಟ್. ಮತ್ತು ಇವಿಬ್ರು ನಿದ್ದೆಗೆ ಬರಲ್ಲ ಅಂತ ಗೊತ್ತಾಗಿದ್ದು ಯಾರಿಗೆ? ಅದು ಇಂಪಾರ್ಟೆಂಟ್, ಅದನ್ನು ಇಟ್ಕೊಳ್ರಿ ಭದ್ರವಾಗಿ. ಆದ್ದರಿಂದ ನಾನು ಇದಾಗಕ್ಕೆ ಸಾಧ್ಯ ಇಲ್ಲ, ಆದರೆ ಇವನಿಂದಲೇ ನಾನು ಆ ಆತ್ಮನ ಕಂಡುಕೋಬೇಕು. ಇದೊಂದು ವೆಹಿಕಲ್ಲು, ಉಪಯೋಗಿಸ್ಕೋಬೇಕು ಅಷ್ಟೇ. ಮತ್ತು ಹೇಗೆ ಈ ಪ್ರಶ್ನೆ ನಮಗೆ ಬರುತ್ತಲ್ವ? ಅದು ಬರೀ ಅರಿವೆಂಬುದು, ಅಲ್ಲಿ ಅರಿವು ಅಥವಾ ಆನಂದ ನಮ್ಮ ಸ್ವರೂಪವೇ ಆಗಿರುವುದರಿಂದ ಅದನ್ನು ನಿಜವಾಗಿ ಅರಿಯತಕ್ಕ ಅವಶ್ಯಕತೆನೇ ಇಲ್ಲ. ನಾನೇ ಅದಾಗಿರುವುದರಿಂದ ಇದಲ್ಲ, ಇದು ಕೂಡ ನಾನೇ. ಇದು ಇಲ್ಲದೇ ಇದ್ದರೂ ಇದರಲ್ಲಿ ಹಿಂತಡಿಕೆ ನಿಜವಾದ ಸ್ವರೂಪ ಇದೆ, ಅದು ನಾನೇ. ಬಟ್ ಅದು ಒರಿಜಿನಲ್, ಇದು ಡೂಪ್ಲಿಕೇಟು. ಆದ್ದರಿಂದ ಹೋಗಲಿ, ಈ ಡೂಪ್ಲಿಕೇಟ್ ನಾನೂನ ಎಂದಾದರೂ ಅರಿಯಕ್ಕೆ ಹೋಗ್ರಿ ನೋಡೋಣ. ಯಾರಾದರೂ ಅರ್ಥದಲ್ಲಿದ್ದಾರ? ಸ್ವಾಮಿ, ನಿಮ್ಮನ್ನು ನೀವು ತಿಳ್ಕೊಂಡು ಕೂತ್ಕೊಳ್ರಿ, ಹೇಳ್ರಿ ನೋಡೋಣ. ನೆನ್ನೆ ಹೇಳಿದ್ವಿ, ಒಂದು ವಾರ ಜಾತ್ರೆ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಓಡಾಡ್ಬಿಟ್ಟಿರ್ತೀರ. ಒಂದು ವಾರ ಆದಮೇಲೆ ಮನೆಗೆ ಬಂದು ತೊಳ್ರಪ್ಪೋ, ನನ್ನನ್ನು ಮರ್ತೋಗ್ಬಿಟ್ಟಿದ್ರೆ ಏನು ಮಾಡಬೇಕು ಅಂತ ಮೂಲೆಯಲ್ಲಿ ಕೂತ್ಕೊಂಡು ನಾನು ಡಾಕ್ಟ್ರು, ನಾನು ಡಾಕ್ಟ್ರು, ನಾನು ಪ್ರಸಾದ್ ಅಂತ ಹಿಂಗೇನ ಗಟ್ಟು ಮಾಡ್ಬೇಕೇನು? ಏನು ಬೇಕಲ್ಲ, ಮರೆಯೋ ಅಂತಂತಲ್ಲ, ನನ್ನನ್ನು ನಾನು ತಿಳ್ಕೋಬೇಕಾಗಿಲ್ಲ. ನೋಡ್ರಿ, ಈ ಡೂಪ್ಲಿಕೇಟ್ ನನ್ನನ್ನೇ ನಾನು ತಿಳ್ಕೋಬೇಕಾಗಿಲ್ಲದೆ ಇದ್ದ ಮೇಲೆ ನನ್ನ ನಿಜವಾದ ಸ್ವರೂಪವನ್ನು ತಿಳ್ಕೊಳ್ಳೋದು ಅನ್ನೋದು ಏನು ಬಂತು ಅಂತ ಪ್ರಶ್ನೆ. ಆದರೆ ನಾವು ಸರಿಯಾಗಿ ತಿಳ್ಕೊಂಡಿಲ್ವೇ? ನಾನು ಅಂತಂದ್ರೆ ಆತ್ಮಸ್ವರೂಪ ಅಂತ ನಮಗೆ ಗೊತ್ತಾ? ಶಾಸ್ತ್ರ ಬಂದು ಹೇಳಿರೋದ್ರಿಂದ ಇವಾಗ ಹೌದು, ನಾನು ಈ ಶರೀರ ಅಲ್ಲ, ಇದಕ್ಕಿಂತ ಹಿಂತಡಿಕೆ ಇರೋ ಆತ್ಮಸ್ವರೂಪವೇ ನನ್ನ ನಿಜ ಸ್ವರೂಪ ಅಂತ ಈಗ ಮನದಟ್ಟಾಗಿದೆ. ಮತ್ತು ನಮ್ಮ ಅನುಭವದಲ್ಲಿ ತೋರಿಸಿದ್ದಾರೆ, ಯುಕ್ತಿಯಿಂದ ನಮಗೆ ತೋರಿಸಿದ್ದಾರೆ, ಸಾರ್ವತ್ರಿಕ ಪೂರ್ಣ ಅನುಭವದ ಅನುಭವ ಯುಕ್ತಿ. ಆದ್ದರಿಂದ ಹೌದು ಅಂತಿದೆ. ಆದ್ದರಿಂದ ನಾನು ಈ ಶರೀರವನ್ನು ನಾನು ಅಂದ್ಕೊಂಡಿದ್ದೀನಿ. ಈ ರಾಂಗ್ ನಾಲೆಡ್ಜ್ ಇರೋದರಿಂದ, ಇದು ರೈಟ್ ನಾಲೆಡ್ಜ್ ಅಂತ ಹೋಗ್ಬೇಕಾಗಿರೋದ್ರಿಂದ ನನ್ನ ನಿಜವಾದ ಸ್ವರೂಪವನ್ನು ತಿಳ್ಕೊಳ್ಳೋದು ಇದೆ ಅಂತ ಆಯ್ತು. ಆದರೆ ಈ ಪ್ರಾಬ್ಲಮ್ ಬರೋದಕ್ಕೆ ಕಾರಣ ಏನು? ಎಚ್ಚರದ ಆವಳಿ, ಎಚ್ಚರದ ಆವಳಿ ಗಲಾಟೆ ಇರುವುದರಿಂದ ನನ್ನ ನಿಜವಾದ ಸ್ವರೂಪ ನನಗೆ ಮರವಾಗ್ಬಿಟ್ಟಿದೆ, ಮರ್ತೋಗ್ಬಿಟ್ಟಿದ್ದೀನಿ ಅಂತ. ಇದಿಷ್ಟು ಗೊತ್ತಾಯ್ತು ನಮಗೆ. ಆದರೆ ಎಚ್ಚರದಲ್ಲಿ ಏನಾಗಿದೆ? ನಾನು ನನ್ನದು ಅಂತ ಗಾಡಿ ಹೊಡಿತಾ ಇದ್ದೀವಿ ಈ ಕಡೆ. ಇದು ನಮಗೆ ನಮ್ಮ ನಿಜವಾದ ಸ್ವರೂಪ ತಿಳ್ಕೊಳ್ಳೋಕೆ ಆಗದೇ ಇರೋದು. ಆದರೂ ನಿದ್ರೆಯಲ್ಲಿ ನಮ್ಮ ನಿಜವಾದ ಸ್ವರೂಪದಲ್ಲಿ ಇದ್ದರೂ ಅಲ್ಲಿ ನನಗೆ ಜ್ಞಾನ ಆಗೋದಿಲ್ಲ. ನಿದ್ರೆಯಲ್ಲಿ ಜ್ಞಾನ ಆಗಂಗಿದ್ದಿದ್ರೆ ಮತ್ತೆ ಪುಸ್ತಕ ಶಾಸ್ತ್ರ ಗುರುಗಳು ಸಾಧನೆ ಯಾಕೆ ಬೇಕಾಗಿತ್ತು? ಬೇಕಾಗಿರಲಿಲ್ಲ. ಆದ್ದರಿಂದ ಹೇಗಾಗುತ್ತೆ ಅಂತಂದ್ರೆ, ಅರಮನೆಯಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಟಿ ದಿನ ಸುಸ್ರಿ, ಒಂದು ಗಂಟೆ, ಒಂದು ವರ್ಷ ಸುತ್ತಿಸ್ರಿ, ಅವನಿಗೆ ಅದು ಅರಮನೆ ಏನು ಗೊತ್ತಾಗುತ್ತಾ? ಬಟ್ಟೆ ಕಟ್ಬಿಟ್ಟಿರ್ತಾರೆ. ಹಾಗೆ ನಮಗೆ ಈ ಅವಿದ್ಯಾನ ಬಟ್ಟೆ ಕಟ್ಕೊಂಡ್ಬಿಟ್ಟಿದ್ದೀವಿ ನಮ್ಮ ಮನಸ್ಸಿಗೆ. ಏನದು ಅವಿದ್ಯಾ? ಈ ಶರೀರವೇ ನಾನು ಅನ್ನೋದೇ ಅವಿದ್ಯಾ.
ಆದ್ದರಿಂದ ನನ್ನ ನಿಜವಾದ ಸ್ವರೂಪ ಗುರುತಿಸೋಕ್ಕಾಗ್ತಾ ಇಲ್ಲ ಅಂತ ಇಷ್ಟೆಲ್ಲ ಹೇಳಿವಿ. ಆದ್ದರಿಂದ ಈಗ ಮೊಟ್ಟ ಮೊದಲು ನಾವು ಈ ಬರೀ ಆನಂದವನ್ನು ಅರಿಯೋದನ್ನು ಪಕ್ಕಕ್ಕೆತ್ತಿಡೋಣ. ಎತ್ತಿಟ್ಬಿಟ್ಟು ಇಲ್ಲಿ ಮೂರು ಸ್ಟೆಪ್ಸ್ ಹೇಳ್ತಾರೆ, ಮೂರು ಸ್ಟೆಪ್ಸ್ನ ಸ್ವಲ್ಪ ನಾವು ಗಮನಿಸೋಣ. ಇದಾಗಿದೆ, ಮತ್ತೆ ನಾನು ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಸಾಧನೆ ತುಂಬ ಮುಖ್ಯ. ಆದ್ದರಿಂದ ಈಗ ನಾನು ಜಾಮೂನ್ ಬಾಯಿಗೆ ಇಟ್ಕೊತೇನೆ. ಅಲ್ಲಿ ಪುಸ್ತಕ ಕೊಟ್ಟಿದ್ದರು, ಇಲ್ಲೇ ಆನಂದ ಸ್ವರೂಪ ಆಗಿರೋದ್ರಿಂದ ನಾನು ಜಾಮೂನ್ ಬಾಯಿಗೆ ಇಟ್ಕೊಂಡಿದ್ದ ತಕ್ಷಣ ನನ್ನ ಅಂತಃಕರಣದಲ್ಲಿ ಆ ಜಾಮೂನಿನ ರುಚಿ ಪ್ರತ್ಯಯ ರೂಪದಲ್ಲಿ ಮೂಡುತ್ತೆ. ನಾನು ಅಲ್ಲಿ ಪ್ರತ್ಯಯ ರೂಪದಲ್ಲೇ ಮೂಡಬೇಕು. ನಾನು ಜಾಮೂನ್ ಬಿಟ್ಟು ಕೇಸರಿ ಬಾತ್ ತಿಂದರೆ ಕೇಸರಿ ಬಾತ್ ಪ್ರತ್ಯಯ ನನ್ನ ಅಂತಃಕರಣದಲ್ಲಿ ಮೂಡುತ್ತೆ. ಆತ್ಮನ ವಿಚಾರ ಮಾತಾಡ್ತಾ ಇಲ್ಲ, ಈ ಶರೀರದಲ್ಲೇ ಏನಾಗುತ್ತೆ ಅಂತ ನೋಡ್ತಾ ಇದ್ದೀವಿ. ಏನಾದರೂ ತಿಂದಾಗ ಆನಂದ ಆದಾಗ, ಈಗ ಜಾಮೂನ್ ಹೊರಗಡೆ ಇದೆ, ನಾಲ್ಗೆ ಮೇಲೆ ನಾನು ಇಟ್ಕೊಂಡಿದ್ದ ತಕ್ಷಣ ಅದರ ಒಂದು ಪ್ರತ್ಯಯ ಚೆನ್ನಾಗಿದೆ ಅಂತ ಅನ್ನಿಸ್ತಲ್ಲ, ಅದು ಅಂತಃಕರಣದ ಪ್ರತ್ಯಯ ಮೂಡುತ್ತೆ. ಆ ಜಾಮೂನ್ ಹೊರಗಡೆ ಇದ್ದರೂ ವಸ್ತು ವಿಷಯ ಆಚೆ ಇದೆ, ಅದರ ಪ್ರತ್ಯಯ ನನ್ನ ಒಳಗಡೆನೇ ಇದೆ. ಇದು ಇಂಪಾರ್ಟೆಂಟ್. ಆದ್ದರಿಂದ ಇಲ್ಲಿ ಜಾಮೂನ್ ಬಿಟ್ಟು ನಾನು ಕೇಸರಿ ಬಾತ್ ಅಂದಿದ್ದ ತಕ್ಷಣ ಕೇಸರಿ ಬಾತು ಎಲ್ಲ ಎಲ್ಲ ಹೊರಗಡೆ ಇರುತ್ತೆ, ಅದರ ಪ್ರತ್ಯಯ ನನ್ನ ಅಂತಃಕರಣದಲ್ಲಿರುತ್ತೆ. ಇದು ನಮಗೆ ಗೊತ್ತಾಯಿತು. ಆದ್ದರಿಂದ ಅನುಭವಿಸುವಾಗಲಿ ಯಾವುದಾದ್ರೂ ವಸ್ತುವಿನ ಜ್ಞಾನ ಆಗಬೇಕಾದ್ರಾಗಲಿ, ಇವಾಗ ಉದಾಹರಣೆಗೆ ನನ್ನ ಕೈ ಬೆರಳು ನೋಡ್ತಾ ಇದ್ದೀರಾ, ಈ ಕೈ ಬೆರಳು ನನ್ನ ದೃಷ್ಟಿ ನೋಡಿದ ತಕ್ಷಣ ನನ್ನ ಕೈಯೇ ನಿಮ್ಮ ಅಂತಃಕರಣದ ಒಳಗಡೆ ಹೋಗೋದಿಲ್ಲ, ಇದಿಲ್ಲೇ ಇರುತ್ತೆ ನಿಮ್ಮ ಅಂತಃಕರಣದಲ್ಲಿ. ನೋಡಿ, ಇವಾಗ ಏನೂ ಇಲ್ಲ, ನನ್ನ ಕೈ ತೋರಿಸಿದ ತಕ್ಷಣ ಕೈಯಿನ ಇಮೇಜ್ ನಿಮ್ಮ ಅಂತಃಕರಣದಲ್ಲಿ ಪ್ರತ್ಯಯ ರೂಪದಲ್ಲಿ ಮೂಡುತ್ತೆ. ಅದು ಅಷ್ಟೇ. ಮತ್ತೆ ವಸ್ತುವಿನ ಜ್ಞಾನ ಆದಾಗ, ವಸ್ತುವಿನ ಆನಂದ ಆದಾಗ ಪ್ರತ್ಯಯದ ರೂಪದಲ್ಲೇ ಮೂಡಬೇಕು. ಮನಸ್ಸು ಏನು ವಸ್ತುಗಳು ಕಂಡರೂ ಆ ವಸ್ತುಗಳ ಪ್ರತ್ಯಯ ಪ್ರಿಂಟ್ ಆಗುತ್ತೆ ಮನಸ್ಸಿನಲ್ಲಿ. ಅದು ಈಗ ವಸ್ತು ಇಟ್ಕೋಬಾರ್ದು. ಎರಡನೇ ಸ್ಟೆಪ್, ಮೊದಲನೇ ಸ್ಟೆಪ್ನಲ್ಲಿ ನಾವು ವಸ್ತುಗಳು ನೋಡಿದಾಗ ಏನಾಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ರು, ವಸ್ತುಗಳನ್ನ ಅನುಭವಿಸುವಾಗ ಏನಾಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ರು ಪ್ರತ್ಯಯ. ಈಗ ಎರಡನೇ ಸ್ಟೆಪ್ನಲ್ಲಿ ಜಾಮೂನ್ ಇಲ್ಲ, ಈಗ ನಿಮ್ಮ ಅಂತಃಕರಣ ನಿಮ್ಮ ಅಂತಃಕರಣವನ್ನೇ ನೋಡೋಕ್ಕೆ ಹೋಯ್ತು ಅಂತ ಇಟ್ಕೊಳ್ರಿ, ಅವಾಗೇನಾಗುತ್ತೆ ಅಂತ ಪ್ರಶ್ನೆ. ಎಷ್ಟು ಚೆನ್ನಾಗಿದೆ ನೋಡ್ರಿ, ಇದು ಕಷ್ಟ, ಇದು ಸಾಧನೆ. ಇದು ಆದ್ದರಿಂದ ನಿಮ್ಮ ಮನಸ್ಸು ಮನಸ್ಸನ್ನೇ ತಿಳ್ಕೊಳಕ್ಕೆ ಹೋಗಬೇಕು, ಅವಾಗೇನಾಗುತ್ತೆ. ಮೊದಲುದ್ರಲ್ಲಿ ಏನಾಗಿತ್ತು, ಅಂತಃಕರಣ ಸಬ್ಜೆಕ್ಟ್ ಆಗ್ತಾ ಇತ್ತು, ಜಾಮೂನು ಆಬ್ಜೆಕ್ಟ್ ಆಗ್ತಾ ಇತ್ತು, ಜಾಮೂನು ಹೊರಗಡೆ ಇರ್ತಾ ಇತ್ತು, ಅದರ ಪ್ರತ್ಯಯ ಆಬ್ಜೆಕ್ಟ್ ಆಗ್ತಾ ಇತ್ತು, ಮನಸ್ಸು ಸಬ್ಜೆಕ್ಟ್ ಆಗಿತ್ತು. ಈಗ ಹೊರಗಡೆ ಜಾಮೂನಿಲ್ಲ, ಏನೂ ಇಲ್ಲ, ಕೇಸರಿಬಾತ್ ಇಲ್ಲ, ನನ್ನ ಮನಸ್ಸೇ ಮನಸ್ಸಿನಲ್ಲಾಗೋ ಆನಂದವನ್ನು ಮೇಲ್ಕಾಕೊಳಕ್ಕೆ ಹೋಗ್ಬೇಕು, ಮನಸ್ಸೇ ಮನಸ್ಸನ್ನು ನೋಡೋಕ್ಕೆ ಹೋಗಬೇಕು, ಏನಾಗತ್ತೆ. ಆವಾಗ ಮನಸ್ಸೇ ಸಬ್ಜೆಕ್ಟ್ ಆಗಬೇಕು, ಮನಸ್ಸೇ ಆಬ್ಜೆಕ್ಟ್ ಆಗಬೇಕು. ಈ ರೀತಿ ಆಗಿದ ತಕ್ಷಣ ಯಾರಿಗೆ ನಿದ್ದೆಗೆ ಹೋಗ್ಬಿಡ್ತೀವಿ ನಾವು, ತುಂಬ ಹೊತ್ತಿರಕ್ಕೆ ಬರಲ್ಲ. ಯಾಕೆ ಅಂತಂದರೆ ಮನಸ್ಸಿಗೆ ಯಾವಾಗಲೂ ಒಂದು ಸಬ್ಜೆಕ್ಟ್ ಆಬ್ಜೆಕ್ಟ್ ಇರಬೇಕು.
ಅದು ವಸ್ತು ಆಗಿರ್ಬೋದು, ಆನಂದ ಆಗಿರ್ಬೋದು, ಅದು ಕರ್ತೃತ್ವ ಆಗ್ಬೋದು, ಭೋಕ್ತೃತ್ವ ಆಗ್ಬೋದು, ಜ್ಞಾತೃತ್ವ ಆಗ್ಬೋದು, ಮನಸ್ಸು ನಾವು ಕಣ್ ತೆಗೆದಿದ್ದೀವಿ, ಎಚ್ಚರದಲ್ಲಿದ್ದೀವಿ ಅಂದರೆ ಏನೋ ಒಂದು ಕೆಲಸ ನಡೀತಾನೆ ಇರುತ್ತೆ ಮನಸ್ಸಿನಲ್ಲಿ. ಮನಸ್ಸು ಏನೂ ಇಲ್ಲದೆ ಸುಮ್ಮನೆ ಇರಕ್ಕೆ ಬರಲ್ಲ. ಆದರೆ ಈ ಸಾಧನೆಯಿಂದ ನೀವು ಮನಸ್ಸಿನಲ್ಲಿ ಆಬ್ಜೆಕ್ಟ್ಸ್ ತರಿಸ್ಕೋಬಾರ್ದು, ಏನೇನೂ ತರಿಸ್ಕೋಬಾರ್ದು, ಮನಸ್ಸು ಸುಮ್ಮನೆ ಇದ್ದು ಅದನ್ನೇ ಅದನ್ನು ಅರ್ತ್ಕೊಳಕ್ಕೆ ಹೋಗಬೇಕು. ಆವಾಗ ತುಂಬ ಜನಕ್ಕೆ ನಿದ್ದೆ ಬಂದ್ಬಿಡುತ್ತೆ, ಅಭ್ಯಾಸ ಇರಲ್ಲ. ಆದರೆ ಯಾರಿಗೆ ಕಾನ್ಸಂಟ್ರೇಷನ್ ಮಾಡಿ ಶಕ್ತಿ ಇದೆಯೋ, ಕೆಲವರಿಗೆ ಜಪ ಮಾಡೋ, ಕೆಲವರಿಗೆ ಧ್ಯಾನಾದಿಗಳು ಮಾಡೋ ಅಭ್ಯಾಸ ಇದ್ದರೆ ಸಮಾಧಿಗೆ ಹೋಗ್ಬಿಡ್ತಾರೆ. ಸಮಾಧಿ ವಿಚಾರ ನಾವಿಲ್ಲಿ ಮಾತಾಡ್ತಾ ಇಲ್ಲ, ಯಾಕೆ ಅಂತಂದರೆ ಇದು ಸಾರ್ವತ್ರಿಕ ಅನುಭವದ ವಿಚಾರ. ಸಮಾಧಿ ವಿಚಾರ ಯಾರೋ ಒಬ್ಬರ ವೈಯಕ್ತಿಕ ಅನುಭವ, ಆದ್ದರಿಂದ ನಾವು ಅದನ್ನು ಕನ್ಸಿಡರ್ ಮಾಡೋಲ್ಲ ಅಂತಾರೆ. ಬಿಟ್ಬಿಡಿ ಅದನ್ನು. ಸಮಾಧಿನಲ್ಲಿ ಎರಡು ಥರ ಇದೆ, ಒಂದು ಸವಿಕಲ್ಪ ಸಮಾಧಿ, ನಿರ್ವಿಕಲ್ಪ ಸಮಾಧಿ. ಈ ಸವಿಕಲ್ಪ ಸಮಾಧಿಯಲ್ಲಿ ಅವರ ಹಿಂದಿನ ಜನ್ಮಗಳು, ಇನ್ಯಾರ್ದೋ ಜನ್ಮಗಳು ಗೊತ್ತಾಗ್ಬೋದು, ಬಟ್ ಕಟ್ಕೊಂಡು ಏನಾಗಬೇಕು, ವಿಚಾರ ಇರುತ್ತಲ್ಲಿ, ಆದ್ದರಿಂದ ಮೋಕ್ಷ ಆಗೋಲ್ಲ. ಇನ್ನು ನಿರ್ವಿಕಲ್ಪ ಸಮಾಧಿ ಅಂದರೆ ಸುಮ್ಮನೆ ನಿದ್ದೆ ಮಾಡ್ದಂಗೆ ಇರುತ್ತೆ ಅಷ್ಟೇ. ಸಿದ್ಧಿಪದ್ದಿ ಬರ್ಬೋದು, ಬರೋದಿಲ್ಲ ಅಂತ ಹೇಳಲ್ಲ. ನಿದ್ದೆಗೂ ಇದಕ್ಕೂ ವ್ಯತ್ಯಾಸ ಏನು ಅಂದರೆ, ನಿದ್ದೆಯಲ್ಲಿ ಯಾವ ಸಿದ್ಧಿಪದ್ದಿ ಬರಲ್ಲ, ಸಮಾಧಿಗಳಿಂದ ಕೆಲವು ಸಿದ್ಧಿಗಳು ಬರಬಹುದು, ಬರದೇ ಇರಬಹುದು. ಆದ್ದರಿಂದ ಎರಡು ಥರ ಸಮಾಧಿನೂ ಅಲ್ಲ. ಆದರೆ ಭಗವದ್ಗೀತೆಯಲ್ಲೂ ಕೂಡ ಮೋಕ್ಷದಲ್ಲಿ ನಿಂತಾಗ ಸಮಾಧಿ ಅಂತ ಕರೀತಾರೆ, ಆ ಸಮಾಧಿ ಬೇರೆ. ಆ ಸಮಾಧಿ ಅಂದ್ರೆ ಏನು, ನಿನ್ನೆ ಹೇಳಿದ್ವಲ್ಲ ನಾವು, ಅದಾಗಬೇಕು. ಒಂದು ಇವಾಗ ನೋಡ್ರಿ, ಮೂರನೇದು ತೋರಿಸ್ತೀನಿ, ಅಲ್ಲಿ ಹೇಳ್ತೀನಿ ನಿಮಗೆ ಸಮಾಧಿಯಿಂದ. ಈಗ ಮೊದಲನೇದ್ರಲ್ಲಿ ಮೊದಲನೇ ಇಲ್ಲಿ ಮೂರು ಪೋರ್ಷನ್ಸ್ ಹೇಳ್ತಾ ಇದ್ದೀನಿ. ಮೊದಲನೇ ಪೋರ್ಷನ್ನಲ್ಲಿ ಹೊರಗಡೆ ಇರೋ ವಸ್ತು ಅದರ ಜ್ಞಾನ, ಪುಸ್ತಕ ಬಳಪ ಅದು, ಇಲ್ಲ ಜಾಮೂನು ಕೇಸರಿ ಬಾತು ಅದನ್ನು ತಿಂದಾಗ ಆಗೋ ಆನಂದ, ಒಟ್ಟಿನಲ್ಲಿ ಪ್ರತ್ಯಯ ಮೂಡುತ್ತೆ, ತ್ರಿಪುಟಿ ಆಗ್ತಾ ಇರುತ್ತೆ ಅಂತ ಹೇಳಿದ್ವಿ. ಇದು ಯಾವಾಗಲೂ ಆಗ್ತಾ ಇರುತ್ತೆ. ಎರಡನೇ ಸ್ಟೆಪ್ನಲ್ಲಿ ವಸ್ತುಗಳು ಇಲ್ಲದೆ ಮನಸ್ಸೇ ಮನಸ್ಸನ್ನು ತಿಳ್ಕೊಳ್ಳೋದಕ್ಕೆ ಹೋಗಬೇಕು. ಆಗ ಮನಸ್ಸೇ ಸಬ್ಜೆಕ್ಟು, ಮನಸ್ಸೇ ಆಬ್ಜೆಕ್ಟ್ ಆಗಿ ತಿಳ್ಕೊಳಕ್ಕೆ ಹೋದಾಗ ತುಂಬ ಜನಕ್ಕೆ ನಿದ್ದೆ ಬಂದ್ಬಿಡುತ್ತೆ. ಅಭ್ಯಾಸ ಇರಲ್ಲ, ಬಟ್ ತುಂಬ ಹೊತ್ತು ಇರೋದು ಇಲ್ಲ ಅದು. ನಮ್ಗೆ ಈ ರೀತಿ ನೋಡ್ಕೊಳಕ್ಕೆ ಯಾವತ್ತೂ ಮಾಡೂ ಇಲ್ಲ ನಾವು. ಅದರಿಂದ ನಿದ್ದೆ ಬಂದ್ಬಿಡುತ್ತೆ, ಮಾಡಕ್ಕೆ ಹೋದರೂ ನಿದ್ದೆ ಬಂದ್ಬಿಡುತ್ತೆ. ಯಾರೋ ಕೆಲವು ಏಕಾಗ್ರತೆ ಸಾಧನೆ ಮಾಡಿದವರಿಗೆ ಸಮಾಧಿಗಳು ಬರ್ಬೋದು ಅಂತ ಹೇಳ್ತಾರೆ. ಮೋಕ್ಷ ಸಮಾಧಿ ಅಲ್ಲ ಇರಲಿ. ಈಗ ಮೂರನೇದು, ಈ ಮನಸ್ಸಿನಿಂದ ಆತ್ಮನ್ನ ಚಿಂತನೆ ಮಾಡಕ್ಕೆ ಶುರು ಮಾಡಬೇಕು. ಹೇಗೆ ಮಾಡಬೇಕು ಅನ್ನೋದು ಪ್ರಶ್ನೆ ಬರುತ್ತೆ ನಮಗೆ. ಬೆಕ್ಕಿಗೆ ಕತ್ತಿಗೆ ಗಂಟೆ ಕಟ್ಟವರು ಯಾರು? ಸೇಮ್ ಪ್ರಶ್ನೆ. ಯಾಕೆ ಅಂತಂದ್ರೆ ನಾನೇ ಆಗಿರೋದ್ರಿಂದ ನನ್ನನ್ನು ನಾನು ಅರಿಯೋದಕ್ಕೆ ಸಾಧ್ಯವೇ ಇಲ್ಲ. ಆದರೆ ಒಂದು ಪಾಸಿಬಿಲಿಟೀಸ್ ಇದೆ, ಶಾಸ್ತ್ರ ತೋರಿಸ್ಕೊಡುತ್ತೆ. ಅದಕ್ಕೆ ಶಾಸ್ತ್ರಕ್ಕೆ ಮರೆ ಹೋಗಬೇಕು ಅನ್ನೋದು, ಶಾಸ್ತ್ರ ನಮಗೆ ಗೊತ್ತಿಲ್ಲದಿರೋದು ಹೇಳಬೇಕು, ಗೊತ್ತಿರೋದನ್ನು ಹೇಳಿದ್ರೆ ಶಾಸ್ತ್ರ ಎಂಥದ್ದು. ಆದ್ದರಿಂದ ನೋಡಿ, ಈಗ ಮೂರನೇ ಸ್ಟೆಪ್ಪು, ಈ ಮನಸ್ಸು ಆತ್ಮನ್ನ ಅರಿಯೋದಕ್ಕೆ ಹೋಗಬೇಕು. ಈ ಮನಸ್ಸು ಆತ್ಮನ್ನ ಅರಿಬಾರ್ದು, ತತ್ವದಲ್ಲಿ ನಿಲ್ಲದು ಬಿಡಬಾರ್ದು ಅಂಥ ಒಂದು ಉಪಾಯ ಹೇಳ್ಕೊಡುತ್ತೆ ಶಾಸ್ತ್ರ. ಹೇಗೆ? ಆತ್ಮನ್ನ ನನ್ನ ಎದುರುಗಡೆ ಆಬ್ಜೆಕ್ಟ್ ಆಗಿ ತಗೊಂಬರ್ಬೇಕು. ಹೇಗೆ ತರ್ತೀರ ಆತ್ಮನ್ನ? ಪ್ರತಿದಿನ ನಾವು ನಿದ್ದೆನಲ್ಲಿ ಆ ಸುಖದ ಅನುಭವ ಅನುಭವಿಸಿರ್ತೀವಿ, ಆವಾಗ ಗೊತ್ತಾಗೋದಿಲ್ಲ, ಕಣ್ಣಿಗೆ ಬಟ್ಟೆ ಕಟ್ಟಂಗೆ ಇರುತ್ತೆ. ಎದ್ದ ಮೇಲೆ ಹೌದು ನಾನು ಆನಂದವಾಗಿದ್ದೆ, ಅಲ್ಲಿ ಒಂದು
ಭಯ ಆಗಲಿಲ್ಲ, ಕರೋನಾ ಭಯ ಇಲ್ಲ, ಸಾವಿನ ಭಯ ಇಲ್ಲ, ಯಮಧರ್ಮರಾಜರ ಕಾಟ ಇಲ್ಲ, ಶನಿ ಕಾಟ ಇಲ್ಲ, ನಾನು ಗಂಡಸಲ್ಲ ಹೆಂಗಸಲ್ಲ ನಪುಂಸಕ ಅಲ್ಲ, ನನಗೆ ರೋಗ ರುಜಿನಗಳಿಲ್ಲ, ನಾನು ಹುಟ್ಟಿದ್ದೀನಿ ಅನ್ಸಲ್ಲ ಸಾಯ್ತೀನಿ ಅನ್ಸಲ್ಲ, ಬದಲಾವಣೆ ಆಗೋದು ಗೊತ್ತಿಲ್ಲ, ಏನೇನು ಇಲ್ಲದೆ ಹಾಯವಾಗಿದ್ವಿ ಅಂತ ಹೇಳ್ತೀವಲ್ಲ, ಅನುಭವ ನಮ್ಮ ಪ್ರತಿಯೊಬ್ಬರಿಗೂ ಇದೆ. ಮತ್ತು ಇಲ್ಲಿವರೆಗೂ ಅದನ್ನು ಹೇಳಿಕೊಂಡು ಬಂದಿದೆ. ಈಗ ನೀವು ಇದು ಸಾವಧಾನವಾಗಿ ಮಾಡೋದು, ಇದು ಧ್ಯಾನ, ಸುಮ್ಮನೆ ಅಲ್ಲ, ಇದು ಧ್ಯಾನ. ಕಷ್ಟ ಇದೆ ಈಗ, ಇನ್ನು ಸೋಮವಾರದಿಂದ ಏನಾದರೂ ಭಗವದ್ಗೀತೆ ಧ್ಯಾನ ಯೋಗ ಶುರು ಮಾಡಬೇಕು ಅಂತಿದ್ದೀನಿ. ಮೋಸ್ಟ್ಲಿ ಅಷ್ಟೊತ್ತಿಗೆ ನನಗೊಂದು ಸ್ವಲ್ಪ ಕೆಲಸಗಳು ಮುಗಿದೋಗುತ್ತೆ, ಮಾಡೋಣ ಆವಾಗ, ಆವಾಗ ಗೊತ್ತಾಗುತ್ತೆ ಧ್ಯಾನ ಅಂದರೆ ಏನು ಅಂತ. ಸರಿ, ಈಗ ಶಾಂತವಾಗಿರಬೇಕು. ಮನಸ್ಸು ಅಲ್ಲೋಲು ಕಲ್ಲೋಲವಾಗಿದ್ದರೆ, ಮನೆಯಲ್ಲಿ ಜಗಳ ಆಡಿಕೊಂಡು ಮನಸ್ಸು ಏರುಪೇರಾಗಿದ್ದಾಗ, ಕೋಪಗಳಿದ್ದಾಗ ಇವನ್ನ ನಡೆಯಲ್ಲ, ಇದಾಗೋದೂ ಇಲ್ಲ. ಓದೋದಕ್ಕೂ ಓದಿದ್ರೂ ಅರ್ಥ ಆಗಲ್ಲ ಇದು ಪರಮಾರ್ಥ ಚಿಂತಾಮಣಿ. ಅದಕ್ಕೆ ಈ ಪರಮಾರ್ಥ ಚಿಂತಾಮಣಿಯನ್ನು ಬಸ್ ಸ್ಟ್ಯಾಂಡ್ನಲ್ಲಿ ಓದೋದು, ಅಥವಾ ಮನಸ್ಸು ಗಜಿಬಿಜಿ ಇದ್ದಾಗ ದುಃಖ ಇದ್ದಾಗ ಓದೋದು ಅರ್ಥ ಆಗಲ್ಲ, ಓದಕ್ಕೆ ಹೋಗ್ಲೂಬಾರ್ದು. ಮನಸ್ಸಿದಕ್ಕೆ ಯಾವಾಗಲೂ ಶಾಂತತೆಯಿಂದ ಇರಬೇಕು, ಲವಲವಿಕೆಯಿಂದ ಇರಬೇಕು, ನಗ್ನಗ್ತಾ ಇರಬೇಕು, ಆವಾಗಲೇ ಇದು ಅರ್ಥ ಆಗೋದು. ಇದು ಪ್ರತಿ ಸಾರಿ ಓದ್ದಾಗಲೂ ಕೂಡ ವೆರಿಫಿಕೇಷನ್ ಅಟ್ ದಿ ಟೈಮ್ ಆಫ್ ಲಿಸನಿಂಗ್ ಅಥವಾ ಸ್ವಾಧ್ಯಾಯ. ಓದ್ತಾ ಇದ್ದಾಗಲೂ ಅದಾಗುತ್ತೆ, ಕೇಳ್ತಾ ಇದ್ದಾಗಲೂ ಅದಾಗಬೇಕು, ಆಗ್ತಾ ಇರುತ್ತೆ. ಆದ್ದರಿಂದ ಈಗೇನು ಮಾಡಬೇಕು, ನಾವು ಇಲ್ಲಿವರೆಗೂ ಆ ಗಾಢ ನಿದ್ರೆ ಅನುಭವ ತಿಳ್ಕೊಂಡಿದ್ದೀವಲ್ಲ, ಅದನ್ನು ಬೆಳಗಿನ ಜಾವ ಎದ್ದಾಗ ಸ್ವಲ್ಪ ಜಪಗೀಪ ಮಾಡಿಕೊಂಡು ಮನಸ್ಸು ಒಂದು ಹತೋಟಿಗೆ ಬಂದ ಮೇಲೆ ನಿದ್ದೆಗಿದ್ದೆ ಬರಬಾರ್ದು. ಆವಾಗ ಕೂತ್ಕೊಂಡು ಹೊರಕೊಂಡು ಸ್ವಚ್ಛವಾಗಿ ಕೂತ್ಕೊಂಡು ಶಾಂತವಾಗಿ ಇದ್ದುಕೊಂಡು ನಾವು ಗಾಢ ನಿದ್ರೆ ಅನುಭವ ಆವಾಗ ತಾನೇ ಎದ್ದಿರ್ತೀವಿ, ಆ ಅನುಭವವನ್ನು ನಾನು ಮುಂದೆ ತಗೊಂಡ್ಬರಬೇಕು. ಸುಮ್ಮನೆ ನಾವು ಅನುಭವಿಸಿರ್ತೀವಿ, ಪ್ರತಿದಿನ ಅನುಭವಿಸ್ತೀವಿ, ಸುಮ್ಮನೆ ನಮ್ಮ ಮನಸ್ಸು ಮುಂದೆ ಅದನ್ನು ನೆನೆಸ್ಕೋಬೇಕು. ಆ ನೆನೆಸ್ಕೊಂಡಿದ್ದ ತಕ್ಷಣ ಏನಾಗುತ್ತೆ, ಈ ಮನಸ್ಸು ಅದನ್ನು ಆಬ್ಜೆಕ್ಟಿಫೈ ಮಾಡೋಕ್ಕಾಗಲ್ಲ. ನೀವು ನೆನೆಸ್ಕೊಂಡಿದ್ದ ತಕ್ಷಣ ನಿಮ್ಮ ಮನಸ್ಸು ಕರ್ಕೋಗುತ್ತೆ, ಅದನ್ನು ನೆನೆಸ್ಕೋಬೇಕು. ನೆನೆಸ್ಕೊಂಡಿದ್ದ ತಕ್ಷಣ ಆ ಮನಸ್ಸನ್ನ ಹಾಗೇ ಏಕಾಗ್ರತೆ ಇರಬೇಕು, ಇದಕ್ಕೆ ಜಪಗೀಪ ತುಂಬ ಮಾಡಿರಬೇಕು, ಕರ್ಮಯೋಗ ಮೊದಲು ಮಾಡಿರಬೇಕು, ಮತ್ತು ಸಹಕಾರಿ ಸಾಧನಗಳು ಇರಬೇಕು. ಇದು ಕೊನೆಯಂತ ಸಾಧನೆ, ಅದಕ್ಕೆ ಹೇಳ್ತಾರೆ ತುಂಬ ಕಷ್ಟ ಅಂತಂದ್ಬಿಡು. ಆಮೇಲೆ ಏನಾಗಬೇಕು, ನೀವು ಅದನ್ನು ಮನಸ್ಸಿಗೆ ತಗೊಂಬಂದು ಚಿಂತನೆ ಮಾಡ್ತಾ ಇದ್ದಾಗಲೇ ನಿಮ್ಮ ಮನಸ್ಸು ತನ್ನ ತನವನ್ನು ಬಿಟ್ಕೊಂಡ್ಬಿಡುತ್ತೆ. ನಿನ್ನೆ ಹೇಳಿದ್ನಲ್ಲ ನಾನು, ಮನಸ್ಸು ತನ್ನ ತನವನ್ನು ಬಿಟ್ಕೊಂಡಾಗ ನೀವು ಆತ್ಮನಾಗಿರ್ತೀರಾ. ಹಾಗೆ ಅಷ್ಟೇ ಮುಗಿದು ಆಯಿತು. ಹೀಗೆ ಅಲ್ಲಿಗೆ ಆ ಆನಂದದ ಸ್ವರೂಪ ನನಗೆ ಆಬ್ಜೆಕ್ಟ್ ಆಗಲಿಲ್ಲ, ನಾನು ತಿಳ್ಕೊಳೋದು ಬಿಡಲಿಲ್ಲ, ಕೊನೆಗೂ ತಿಳ್ಕೊಂಡೆ. ಇಲ್ಲಿ ಇದು ಭಗವತ್ಪಾದರು ಹೇಳ್ತಾ ಇದ್ರು, ಈ ಥರ ಮಾಡ್ತಾ ಇದ್ದಾಗ ಅದು ಕಾಲ ಮೇಲೆ ಹಾವು ಹರಿದೋದ್ರೂ ಗೊತ್ತಾಗಲ್ವಂತೆ. ಎಷ್ಟು ಏಕಾಗ್ರತೆ ಇರಬೇಕು, ಅಷ್ಟು ಏಕಾಗ್ರತೆ ಇರಬೇಕು ಇದಕ್ಕೆ. ಅದಕ್ಕೆ ಸಾಧನೆ ಮಾಡಬೇಕು ಅಂತ ಹೇಳೋದು, ಸಾಧನೆ ಮಾಡದೇ ಇದ್ದರೆ ಸಿಗೋದಿಲ್ಲ. ಸಮಾಧಿ ಪಮಾಧಿ ಯಾರು ಬೇಕಾದರೂ ಪಡ್ಕೊಂಬಿಡ್ಬೋದು, ಅದು ತುಂಬ ಸುಲಭ. ಚಕ್ರಗಳನ್ನ ಆ್ಯಕ್ಟಿವೇಟ್ ಮಾಡ್ಕೊಂಬಿಡ್ಬೋದು, ಸಿದ್ಧಿಪದ್ಧಿ ಪಡ್ಕೊಂಡ್ಬಿಡ್ಬೋದು, ಮೋಕ್ಷ ಆಗೋದಿಲ್ಲ, ಮತ್ತು ಹುಟ್ಟು ಬರೋದು ತಪ್ಪೋದಿಲ್ಲ. ಇದು ನಾವು ಆಗಿದ ತಕ್ಷಣ ಕೊನೆಗೆ ಬರುವಾಗ ಆನಂದ ಎತ್ಕೊಂಡ್ಬರ್ತಾರೆ. ತಿರ್ಗಾ ನೀವು ಕಣ್ತಿದ್ದು ಇದೇ ಪ್ರಪಂಚಕ್ಕೆ ಬರ್ತೀರ ವ್ಯವಹಾರ ದೃಷ್ಟಿಯಿಂದ, ಅವನ ದೃಷ್ಟಿನಲ್ಲಿ ಮತ್ತೆ ಪ್ರಪಂಚ ಅದೆಲ್ಲ ಏನೇ ಇರೋದಿಲ್ಲ, ಅದು ಹೀಗಿದೆ. ಆದ್ದರಿಂದ ಇದನ್ನು ನಿಜವಾದ ಸಮಾಧಿ ಅಂತ ಭಗವದ್ಗೀತೆ ಉಪನಿಷತ್ಗಳಲ್ಲಿ ಕರೆಯೋದು. ಹೆಸರು ಒಂದೇ, ಅವರು ಬೇರೆದಕ್ಕೆ ಉಪಯೋಗಿಸ್ಕೊತಾರೆ ಹಾಗೆ. ಆದ್ದರಿಂದ ಹೇಗೆ ಧ್ಯಾನ ಅಂತಂದರೆ ಎಲ್ಲರೂ ಧ್ಯಾನ ಧ್ಯಾನ ಅಂತ ಅಂತಾರೆ, ಅದರಲ್ಲಿ ಕರ್ತೃತಂತ್ರ ವಸ್ತುತಂತ್ರ ಸಾಧನೆಗಳಿದೆ, ಅದು ಯಾರಿಗೂ ಗೊತ್ತಿರೋದಿಲ್ಲ. ಅದು ಶಂಕರಾಚಾರ್ಯ, ಶುದ್ಧ ಶಂಕರಾಚಾರ್ಯ ಕೇಳಿದರೆ, ಈ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳ ಸ್ಕೂಲ್ ಕಡೆಯಿಂದ ಯಾರಾದರೂ ಬಂದಿದ್ದರೆ ಅವ್ರಿಗೆ ಗೊತ್ತಾಗುತ್ತೆ, ಇದ್ರ ಗೊತ್ತಾಗೋದಿಲ್ಲ.
ಸುಮ್ಮನೆ ಧ್ಯಾನ ಅಂತ ಹೊಡಿತಾ ಇರ್ತಾರೆ ಗಾಡಿ. ಆದ್ದರಿಂದ ಇದು ಧ್ಯಾನ ನೋಡ್ರಿ, ಇದು ಧ್ಯಾನ ಅಂತ ಕರೀತಾರೆ. ಇಲ್ಲಿ ಏನೇನೂ ಮಾಡದೆ ಸುಮ್ಮನೆ ಇದ್ದು ಕೊನೆಗೆ ಆ ಸ್ಥಿತಿ ಬಂದೇ ಬರುತ್ತೆ ತಾನಾಗಿ. ಇಷ್ಟನ್ನು ಹೇಳ್ತಾರೆ. ಮೂರನೇದ್ರಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದರು, ಆ ನಿದ್ರೆಯಲ್ಲಿ ಅನುಭವಿಸಿದ ಸ್ವರೂಪವನ್ನು ಮನಸ್ಸಿನಲ್ಲಿ ಕಲ್ಪಿಸ್ಕೊಳ್ಬೇಕು. ಮೂರನೇದು ಮತ್ತೆ ಅಲ್ಲಿ ಸ್ವಾಮಿಗಳು ಹೆಂಗೆ ಬರ್ತಿದ್ದಾರೆ ಹಂಗೆ ಓದ್ತಾ ಇದ್ದೀನಿ. ಆ ಎಚ್ಚರದ ಅರಿವು ತನ್ನ ವಿಷಯತ್ವವನ್ನು ಕಳ್ಕೊಂಡ್ಬಿಡುತ್ತೆ. ನಮ್ಮ ಮನಸ್ಸಿರುತ್ತಲ್ಲ ಅದು ತನ್ನ, ಆ ಮನಸ್ಸು ಯಾವಾಗಲೂ ಸಬ್ಜೆಕ್ಟ್ ಆಗಿರುತ್ತಲ್ಲ, ಅದು ತನ್ನ ತನವನ್ನು ಕಳ್ಕೊಂಡ್ಬಿಡುತ್ತೆ. ಯಾಕೆಂದರೆ ಆತ್ಮನ ಎದುರುಗಡೆ ನಿಂತ್ಕೊಳ್ಳೋಕ್ಕೆ ಶಕ್ತಿ ಇಲ್ಲ. ಆದ್ದರಿಂದ ಅದು ಕಳ್ಕೊಂಡ್ಬಿಟ್ಟು ಕೂಡಲೇ ತಾನೇ ವಿಷಯ ವಿಷಯಿ ಭಾವವನ್ನು ಮೀರಿರೋ ಬರೀ ಆನಂದ ಸ್ವರೂಪವಾಗಿ ನಿಂತ್ಕೊಂಡ್ಬಿಡುತ್ತೆ. ನೆನ್ನೆ ಹೇಳಿದ್ನಲ್ಲ ಎಕ್ಸಾಂಪಲ್ಲು, ನನ್ನ ಕೈ ಬೆರಳು ನೋಡ್ಬೇಕು ನೀವು, ಇದು ಮನಸ್ಸು, ಇದು ಆತ್ಮ. ಈ ಮನಸ್ಸು ಆತ್ಮನ್ನ ನೋಡೋದಕ್ಕೆ ಹೋಯ್ತು ಅಂತ ಇಟ್ಕೊಳ್ಳಿ. ಹಿಂಗೆ ನೋಡೋಕ್ಕಾಗಲ್ಲ, ಹಿಂಗೆ ಎದುರೆದುರಿಗೆ ಎರಡು ಬಂದು ತೊಗೊಂಬಂದು ನಿಲ್ಸ್ಕೊಳ್ಳೋಕೆ ಬರಲ್ಲ. ನಾನು ನಿದ್ದೆಯಲ್ಲಿ ಅನುಭವಿಸಿದ ಆನಂದವನ್ನು ಈ ಮನಸ್ಸು ಮೆಲುಕು ಹಾಕಬೇಕು. ಮೆಲುಕು ಹಾಕಿದ ತಕ್ಷಣ ಇದು ಆ ಮನಸ್ಸಿನ ಹಿಂತಡಿಕೆನೇ ಇರುತ್ತಿದ್ದು, ನಮಗೆ ಕಾಣಿಸೋದಿಲ್ಲ, ಗೊತ್ತಾಗೋದಿಲ್ಲ. ಇದು ಆತ್ಮ ಕಣ್ಗೇನು ಕಾಣೋದಿಲ್ಲ. ನಾನು ನಿಮಗೆ ತೋರಿಸೋದಿಕ್ಕೆ ಇವೆರಡನ್ನೂ ತೋರಿಸ್ತಾ ಇದ್ದೀನಿ. ಯಾವಾಗ ಈ ಮನಸ್ಸು ನಮ್ಮ ನಿದ್ದೆ ಅನುಭವವನ್ನು ತಂದು ಚಿಂತನೆ ಮಾಡ್ತಾ ಇತ್ತೋ, ಹೇಗೆ ಉಪ್ಪಿನ ಗೊಂಬೆ ಸಮುದ್ರದ ಆಳವನ್ನು ಕಂಡುಹಿಡಬೇಕು ಅಂತ ಹೋಯ್ತು ಅಂತ ಇಟ್ಕೊಳ್ರಿ, ಸ್ವಲ್ಪ ದೂರ ಹೋಗುತ್ತೆ. ಹೋಗಿದ ತಕ್ಷಣ ಅದು ಉಪ್ಪು ಇದು ಉಪ್ಪು ಕರ್ಗ್ಬಿಟ್ಟು ಎರಡು ಒಂದಾಗ್ಬಿಡುತ್ತೆ. ಹಾಗೆ ಈ ಮನಸ್ಸು ಕೂಡ ಆತ್ಮನೇ, ಆತ್ಮನ ಬಿಟ್ಟು ಇನ್ಯಾವುದೂ ಇಲ್ಲ. ಆಭರಣಗಳೆಲ್ಲ ಚಿನ್ನವೇ. ಆದ್ದರಿಂದ ಈ ಮನಸ್ಸು ಸ್ವಲ್ಪ ಹಾಗೆಯೇ ನಮ್ಮ ಗಾಢ ನಿದ್ರೆ ಅನುಭವವನ್ನೇ ಮೆಲ್ಕ ಹಾಕ್ತಾ ಇದ್ದಾಗ ಆ ಉಪ್ಪಿನ ಗೊಂಬೆ ಕೆಳಕ್ಕೆ ಹೋಗ್ತಾ ಹೋಗ್ತಾ ಕರ್ಗೋಗ್ಬಿಡುತ್ತಲ್ಲ, ಹಂಗೆ ಈ ಮನಸ್ಸು ಅಮನಸ್ಸಾಗ್ಬಿಡುತ್ತೆ. ಆತ್ಮ ಮಾತ್ರ ಉಳ್ಕೊಂಡಿರುತ್ತೆ. ಇದನ್ನು ಆನಂದ ಅಂತ ಕರೀತಾರೆ. ಅವನು ಹೊರಗಡೆ ಬಂದಾಗ ಇದೇ ಮನಸ್ಸಿನಲ್ಲಿ ಆತ್ಮನ ಪ್ರತ್ಯಯ ಮೂಡುತ್ತೆ. ಮುಕ್ತರಾದವ್ರಿಗೆ ಮಾತ್ರ ಆತ್ಮ ಪ್ರತ್ಯಯ ಮೂಡೋದು, ಎಲ್ರಿಗೂ ಮೂಡಿರಲ್ಲ. ಇದನ್ನು ಆತ್ಮ ಪ್ರತ್ಯಯ, ಆತ್ಮ ಪ್ರತ್ಯಯ ಅಂತ ಹೇಳ್ತಾರೆ. ಆದ್ದರಿಂದ ಇಷ್ಟು ತಿಳ್ಕೊಟ್ರೆ ಸಾಕು. ಸೊ ಇಷ್ಟು ಸಾಕು, ಬೇಕಾದಷ್ಟಾಯಿತು. ಓಕೆ, ಸೊ ಅಲ್ಲಿಗೆ ನಮ್ಮ ನಿಜವಾದ ಇರುವು ಅರಿವು ಆನಂದ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿದ್ವಿ. ಇವತ್ತು ಇದು ಮುಗಿದಿದೆ. ನಾನು ಇವಾಗ ಉಪಸಂಹಾರಕ್ಕೆ ಹೋಗ್ತಾ ಇದ್ದೀನಿ. ಇದೆಲ್ಲ ಮುಗೀತು, ಸಾಕು. ಇದನ್ನು ಚೆನ್ನಾಗಿ ನೀವು ಎಷ್ಟು ಸಲ ಬೇಕಾದರೂ ಓದಬೇಕು ಮತ್ತು ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಇದೆ ಆ್ಯಕ್ಚುಲಿ, ಸುಮ್ಮನೆ ಹಾಗೆ ಬರೋದಿಲ್ಲ. ಅದು ತುಂಬ ಮಾಡಬೇಕು, ತುಂಬ ವರ್ಷಗಳು ಮಾಡಬೇಕು. ಈಗ ಉಪಸಂಹಾರಕ್ಕೆ ಬಂದಿದ್ದೀವಿ, ಉಪಸಂಹಾರ ಮಾಡೋಣ. ಹೆಡ್ಡಿಂಗ್ ಬಂದಿದೆ ಆರನೇದು, ಉಪಸಂಹಾರ. ಇದು ಕಾಣದೇ ಇರುವುದು, ಕಾಣುವುದು ನಾಶರಹಿತವಾದ ಬ್ರಹ್ಮವೇ. ನಮಗೆ ಪ್ರಪಂಚದಲ್ಲಿ ತೋರೋದು ತೋರದೇ ಇರೋದು ಅಂದರೆ ದೃಶ್ಯ ಪ್ರಪಂಚ, ಅದೃಶ್ಯ ಪ್ರಪಂಚ. ಎಚ್ಚರ ಕನಸುಗಳಲ್ಲಿರೋದು ದೃಶ್ಯ ಪ್ರಪಂಚ, ತೋರುವುದು. ನಿದ್ದೆಯಲ್ಲಿ ತೋರದೇ ಇರುವುದು. ಇವು ಎರಡನ್ನೂ ಬೆಳಗ್ತಾ ಇರೋ ನಮ್ಮ ಸ್ವರೂಪ ನಾಶರಹಿತವಾದ್ದು, ಅದನ್ನು ಬ್ರಹ್ಮವೇ ಅಂತ ಕರೀತಾರೆ. ಮತ್ತು ಈ ಬ್ರಹ್ಮ ಹಿಂದೆಯೂ ಬ್ರಹ್ಮವೇ, ಮುಂದೆಯೂ ಬ್ರಹ್ಮವೇ, ಬಲಕ್ಕೂ ಬ್ರಹ್ಮವೇ, ಎಡಕ್ಕೂ ಬ್ರಹ್ಮವೇ, ಒಳಗೆ ಹೊರಗೆ ಎಲ್ಲ ಬ್ರಹ್ಮವೇ. ಬ್ರಹ್ಮಮಯ ವಿಷ್ಣುಮಯ ಜಗತ್ ಅಂತಾರೆ. ಹೇಗಾಗುತ್ತೆ ಗೊತ್ತಾ?
ಅಕಸ್ಮಾತ್ ಮೀನು ನೀರಿನಲ್ಲಿರೋದು ನೀರೆಂದ್ರೆ ಏನು ಅಂತ ಪ್ರಶ್ನೆ ಕೇಳಿದ್ರೆ ಏನು ಹೇಳಬೇಕ್ರಿ? ಮೀನು ಒಳಗೆ ಹೊರಗೆ ಮುಂದೆ ಹಿಂದೆ ಮೇಲೆ ಕೆಳಗೆ ಅದರ ಸುತ್ತಲೂ ನೀರೇ ಇರೋದು. ನೀರಿನಿಂದ ಸ್ವಲ್ಪ ಎತ್ ಹೊರಗಡೆ ಹಾಕಿದ್ರೆ ಗೊತ್ತಾಗುತ್ತೆ ಅದಕ್ಕೆ ಏನಾಗುತ್ತೆ ಅಂತ. ಬಿಲ ಬಿಲ ಅಂತ ಒದ್ದಾಡುತ್ತಲ್ವಾ, ಹಾಗೆ ಮತ್ತೆ ಅದು ಕೇಳ್ತಾ ಇರುತ್ತೆ ನೀರಂದ್ರೆ ಎಲ್ಲಿ ಅಂತ. ನಾವು ನಮ್ಮದು ಕತೆ ಇದೆ. ನಾವು ಗುರುಗಳ ಹತ್ರ ದೇವರಂದ್ರೆ ಹೇಗಿದ್ದಾನೆ ವಿವೇಕಾನಂದರು ಕೇಳಿಲ್ವಾ, ದೇವರು ನೀವು ನೋಡಿದ್ದೀರಾ, ದೇವರು ಎಲ್ಲಿರ್ತಾನೆ, ನಾನು ತೋರಿಸ್ತೀರಾ ಅಂತ. ಆ ಮೀನು ನೀರಿನ ಕೇಳ್ದಂಗೆ ಆಯ್ತು ನಮ್ಮ ಕತೆ. ಆದ್ರಿಂದ ಇರದೆ ಬ್ರಹ್ಮ, ಬ್ರಹ್ಮ ಬಿಟ್ಟು ಬೇರೆದು ಏನೂ ಇಲ್ಲ, ಆದರೂ ಕೂಡ ನಾನು ಬ್ರಹ್ಮ ಎಲ್ಲಿ ಅಂತ ಕೇಳ್ತೀನಿ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಸೊ ಮುಂಡಕದಲ್ಲಿ ಇದು ಬರುತ್ತೆ, ಇದನ್ನು ಹೇಳ್ತಾ ಇದ್ದಾರೆ. ಈಗ ಈವರೆಗೆ ಹೇಳಿದರ ಸಾರಾಂಶ, ಈ ಪರಮಾರ್ಥ ಚಿಂತಾಮಣೆಯಲ್ಲಿ ಎಲ್ಲ ಆಯಿತು, ಬೇಸಿಕ್ ಥಿಂಗ್ಸ್ ಹೇಳ್ತಾ ಬಂದರು. ಅದಾದ ಮೇಲೆ ಇರವು ಅರಿವು ಆನಂದ ಅಂತ ಮೂರು ಸಬ್ ಹೆಡ್ಡಿಂಗ್ಸು, ದೊಡ್ಡ ದೊಡ್ಡ ಹೆಡ್ಡಿಂಗ್ಸು ಮುಗಿಸಿದ್ದಾಯಿತು. ಈಗ ಅದರ ಪೂರ್ತಿ ಜಿಸ್ಟ್ ಹೇಳ್ತಾ ಇದ್ದಾರೆ, ಸಾರಾಂಶ. ಇದು 163, ಸಚ್ಚಿದಾನಂದ ದರ್ಶನ. ಈವರೆಗೆ ನಾವು ಪರಮಾರ್ಥ ವಿಚಾರವನ್ನು ಕಂಡುಹಿಡಿಯೋದಕ್ಕೋಸ್ಕರ, ನಮ್ಮ ನಿಜವಾದ ಸ್ವರೂಪವನ್ನು ತಿಳ್ಕೊಳ್ಳೋದಕ್ಕೋಸ್ಕರ, ತತ್ವದಲ್ಲಿ ನಿಲ್ಲೋದಕ್ಕೋಸ್ಕರ, ಇರಿವಿನ ದೃಷ್ಟಿಯಿಂದ, ಅರಿವಿನ ದೃಷ್ಟಿಯಿಂದ, ಸುಖದ ದೃಷ್ಟಿಯಿಂದ ಅಂತ ಹೇಳಿ ಮೂರು ದೃಷ್ಟಿಗಳಿಂದ ವಿಚಾರ ಮಾಡಿದ್ದಾಯಿತು. ಇದು ಹೇಗಿದೆ ಅಂದರೆ, ಮೂವರು ಪಾತ್ರಗಳು ಮಾಡಿಕೊಂಡು ತಮ್ಮ ತಮ್ಮ ಕಥೆಯನ್ನು ಹೇಳ್ಕೊಂಡಿದ್ದಂಗೆ, ಜಗತ್ತಿನಲ್ಲಿ ತಾವು ಏನೇನಾಯಿತು ಅಂತ ಹೇಳಿರೋಂಗೆ. ಈ ಮೂರು ತಮ್ಮ ತಮ್ಮ ಕಥೆಯನ್ನು ಅನುಭವವೆಂಬ ನ್ಯಾಯದ ಮುಂದೆ ಇಡ್ತಾ ಬಂದಿದೆ. ಇಲ್ಲಿ ಒಬ್ಬರ ಕತೆ ಇದ್ದಂಗೆ ಇನ್ನೊಬ್ಬರ ಕತೆ ಡಿಟ್ಟೋ, ನಮಗೆ ಮೊದಲು ಮೊದಲು ಗೊತ್ತಾಗ್ತಾ ಇರ್ಬೋದು, ಆಮೇಲೆ ಕೊನೆಗೆ ಓಹೋ ಒಂದು ಕತೆ ಕೇಳಿಬಿಟ್ರೆ ಇನ್ನು ಮಿಕ್ಕಿರೋ ಎರಡು ಕತೆ ಸೇಮ್ ಹಾಗೆ ಇರುತ್ತೆ. ಆದ್ದರಿಂದ ಒಬ್ಬರದೇ ಕತೆ, ಆಮೇಲೆ ನಮ್ಗೆ ಅರ್ಥ ಆಗುತ್ತೆ ಓಹೋ ಇರುವು ಅರಿವು ಆನಂದ ಮೂರು ಬೇರೆ ಅಲ್ಲ, ಒಂದೇ ನಾನೇ ಅದು ಅಂತ ಗೊತ್ತಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಮೂರು ಕೂಡ ಒಂದೇ ಪರಮಾರ್ಥವೆಂದು, ಆ ಪರಮಾರ್ಥವೇ ನಮಗೆ ಮೂರು ಬಗೆಯಿಂದ ಬೇರೆ ಬೇರೆ ವೇಷ ಹಾಕ್ಕೊಂಡು ನಮ್ಮ ಮುಂದೆ ಇಡ್ತಾ ಬಂದಿದೆ ಅಷ್ಟೆ. ಇದನ್ನ ಸಚ್ಚಿದಾನಂದ ದರ್ಶನ ಅಂತ ಕರ್ತಾರೆ. ಸಚ್ ಚಿತ್ ಆನಂದ, ಸಚ್ಚಿದಾನಂದ, ಸತ್ ಚಿತ್ ಆನಂದ. ಸತ್ ಅಂದರೆ ಇರುವು, ಇದು ಸಂಸ್ಕೃತ್ ವರ್ಡ್. ಸತ್ ಚಿತ್ ಆನಂದ, ಕನ್ನಡದಲ್ಲಿ ಇರುವು ಅರಿವು ಆನಂದ. ಚಿತ್ ಅಂತಂದರೆ ಜ್ಞಾನ ಸ್ವರೂಪ, ಅರಿವಿನ ಸ್ವರೂಪ ಹಾಗೆ. ಆದ್ದರಿಂದ ಇದು ಸಚ್ಚಿದಾನಂದ ದರ್ಶನ ಅಂತ ಕರೀತಾರೆ. 164, ವೇದಾಂತಗಳ ಅಭಿಪ್ರಾಯ. ಈ ವಿಚಾರದಲ್ಲಿ ವೇದಾಂತಿಗಳು ತುಂಬ ಜನ ವೇದಾಂತಿಗಳಿದ್ದಾರೆ, ಒರಿಜಿನಲ್ ವೇದಾಂತಿಗಳು, ಡೂಪ್ಲಿಕೇಟ್ ವೇದಾಂತಿಗಳು, ದರ್ಶನಕಾರರು, ಲೋಕಾಯುತರು ಇವರೆಲ್ಲ ಇದ್ದಾರೆ. ಯಾರ್ಯಾರು ಏನೇನು ಹೇಳ್ತಾರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ, ಯಾಕೆಂದ್ರೆ ನಮಗೆ ಸ್ಪಷ್ಟತೆ ಬರುತ್ತೆ. ಕೆಲವರು ಇದ್ದಾರೆ ಅವರು ಏನು ಹೇಳ್ತಾರೆ ಅಂತಂದರೆ, ಸ್ವಾಮಿ ನಿಮ್ಮ ಸ್ವರ್ಗ ನರ್ಕ ದೇವರು ಜಿಂಡ್ರು ಏನಿಲ್ಲ ಸ್ವಾಮಿ, ಬರೀ ಸುಳ್ಳು ತೋರಿಸ್ರಿ. ನೋಡ್ರಿ ಈ ಪ್ರಶ್ನೆಗೆ ಹಾಕೋದು ತುಂಬ ಸುಲಭ, ದೇವ್ರನ್ನ ತೋರಿಸ್ರಿ ಅಂತ ಹೇಳಿಬಿಟ್ರೆ ಸುಲಭ ಅವನಿಗೆ. ಯಾಕೆ ಅಂತಂದರೆ ಅವನು ದೇವ್ರನ್ನ ನಂಬಿಲ್ಲ. ಈಗ ಯಾರು ದೇವ್ರು ಇದ್ದಾನೆ ಅಂದರೆ ಅವನು ಪ್ರೂವ್ ಮಾಡಿ ತೋರಿಸ್ಬೇಕು, ಅವನಿಗೇನೋ ಕಷ್ಟ ಇಲ್ಲ. ಯಾಕೆಂದ್ರೆ ನಾನು ದೇವ್ರಿಲ್ಲ ಅಂತ ಹೇಳ್ತಾ ಇದ್ದೀನಿ, ನಾನೇನು ಪ್ರೂವ್ ಮಾಡಬೇಕು, ನೀನು ಪ್ರೂವ್ ಮಾಡು ಇದ್ರೆ ದೇವರು ಅಂತಾನೆ. ಆದ್ದರಿಂದ ಅವನದು ಸುಲಭ, ದೇವ್ರಿಲ್ಲ ಅಂತನ ಸುಲಭ. ಆದರೆ ಯಾರು ದೇವ್ರಿದೆ ಅಂತ ಹೇಳಿದ್ರೆ ತೋರಿಸ್ಬೇಕು, ಪ್ರೂವ್ ಮಾಡಿ ತೋರಿಸ್ಬೇಕಲ್ಲಿ ಅಂತ ಹೇಳ್ತಾರೆ. ಕೆಲವರು ಲೋಕಾಯುತರು ಮತ್ತು ಇವರಿಗೆ ಚಾರ್ವಾಕರು ಅಂತ ಹೇಳ್ತಾರೆ. ಸೊ ಇವ್ರನ್ನ ಚಾರ್ವಾಕರು ಅಂತ ಯಾಕೆ ಕರೀತಾರೆ ಅಂತಂದರೆ, ಇವರು ಪಂಚಭೂತಗಳನ್ನ 5 ಇಟ್ಕೊಳ್ಳಲ್ಲ,
ಒಂದು ಬಿಟ್ಟು ನಾಲ್ಕೇ ಸಾಕು ಅಂತ ಹೇಳ್ತಾರೆ ಅವ್ರು ಸೃಷ್ಟಿ ಆಗೋದಕ್ಕೆ. ಅವ್ರ ಸೃಷ್ಟಿಗಿಷ್ಟೇನು ಏನೂ ಒಪ್ಪಲ್ಲ. ಅವ್ರು ಹೇಳೋದು ಏನು ಗೊತ್ತಾ, ನೋಡ್ರಿ ಈ ಶರೀರ ಇದೆ, ನನಗೆ ಕಾಣಿಸ್ತಾ ಇದೆ, ಪ್ರತಿಯೊಬ್ಬರಿಗೂ ಅನುಭವದಲ್ಲಿದೆ, ಇದರಿ ನಾನು, ನೀವೇನು ಆತ್ಮ ಅಂತ ಕರೀತೀರಿ, ಇದೆ. ಈಗ ಏನು ಮಾಡಬೇಕು? ಏನೂ ಇಲ್ಲ, ಈ ಶರೀರ ಇರೋವರೆಗೂ ಮಜಾ ಮಾಡಕ್ಕೆ ಬಿಡು. ಸುಳ್ಳು ಹೇಳಬೇಕು ಹೇಳಿಬಿಡು, ದುಡ್ಡು ಬೇಕಾ ಸುಳ್ಳು ಹೇಳು, ಕೊಲೆ ಮಾಡಬೇಕಾ ಮಾಡಿಬಿಡು, ಹಿಂಸೆ ಮಾಡಬೇಕಾ ಮಾಡಿಬಿಡು, ಕಳ್ತನ ಮಾಡು, ಏನು ಬೇಕಾದರೂ ಮಾಡು, ನೀನು ಮಾತ್ರ ಹಾಯಿವಾಗಿರಬೇಕು. ಆ ಒಂದು ಅದು ಥಿಯರಿ ಏನಂತಾರೆ ಇದನ್ನು, ರಾಕ್ಷಸರ ಥಿಯರಿ ಅಂತಾರೆ ರಾಕ್ಷಸರು. ಮತ್ತು ಇದನ್ನು ಸ್ವೇಚ್ಛಾ ಪ್ರವೃತ್ತಿ ಅಂತಾರೆ. ಈಗ ಫಾರಿನ್ನಲ್ಲಿ ಇನ್ನೂ ದೊಡ್ಡ ಎಲ್ಲ ಕಡೆ ಇದು ರೋಗ ಹರಡಿದೆ, ನಮ್ಮ ಇಂಡಿಯಾದಲ್ಲೂ ಹರಡ್ತಾ ಇದೆ, ಹರಡಿದೆ ಆವಾಗಲೇ. ದೇವರು ನಂಬೋದಿಲ್ಲ. ನಾವು ಚೈನಾಗೆ ಹೋದಾಗ ಕೇಳಿದ್ವಿ ಎಷ್ಟು ಜನ ದೇವರು ನಂಬ್ತಾರಂತೆ, ಸ್ವಾಮಿ 99% ಯಾರು ದೇವರು ನಂಬಲ್ಲ ಇಲ್ಲಿ ಅಂತಲೇ ಹೇಳ್ತಾ ಇದ್ರು. ಇನ್ನು 1% ಯಾರೋ ಬುದ್ಧಿಸ್ಟ್ಗಳು ಇದ್ದಾರೆ ಇಲ್ಲಿ ಅವರು ಅಂತ ಇದ್ರು. ಹಾಗೆ ಈಗ ಯಾರು ಪ್ರಪಂಚದಲ್ಲೇ ದೇವರು ನಂಬಲ್ಲ, ಎಲ್ಲಿದ್ದಾನೆ ಅಂತ ಇದೆ ಸ್ವೇಚ್ಛಾ ಪ್ರವೃತ್ತಿ. ಮಜಾ ಮಾಡಾಕ್ಬಿಡು, ಸಾಲ ಪಾಲ ಮಾಡಿ ತುಪ್ಪ ತಗೊಂಬಂದು ತಿಂದ್ಬಿಡು, ಮಜಾ ಮಾಡಿಬಿಡು, ಆಮೇಲೆ ನೋಡ್ಕೋಣ. ಆ ಥರ ಹೇಳೋರು ಇವರು, ಇವ್ರನ್ನ ಚಾರ್ವಾಕರು, ಲೋಕಾಯುತರು, ರಾಕ್ಷಸರು ಹಿಂಗೆಲ್ಲ ಹೇಳ್ತಾರೆ. ಇನ್ನು ಎರಡನೇ ಒಂದು ಪಂಗಡದವರಿದ್ದಾರೆ, ಅವರೇನು ಹೇಳೋದು ಅಂತಂದರೆ, ಅಲ್ಲ ಸ್ವಾಮಿ, ಈ ಮನುಷ್ಯ ಆಫ್ಟರ್ ಆಲ್ ನಿನ್ನೆ ಮನೆ ಬಂದಿದ್ದಾನೆ, ಒಂದು ಹುಳು ಪ್ರಪಂಚದಲ್ಲಿ, ಇವನು ಒಂದು ಕೀಟ, ಇವನು ಹುಳು ಮಾನವ, ಹೇಗೆ ಬಂದ? ಆ ಸೂರ್ಯ ಸುತ್ತುತ್ತಾ ಇತ್ತು ಇವೆಲ್ಲ ಹೇಳ್ತಾರೆ, ಏನಾದರೂ ಹೇಳ್ಕೊಳ್ಳೆ. ಇವನು ಗುರುಮಾನವ, ಈ ಪ್ರಪಂಚದಲ್ಲಿ ಒಂದು ಹುಲ್ಲು ಕಡ್ಡಿಯಷ್ಟು ಸಮಾನ ಇಲ್ಲ ಇವನು. ಇವನು ಪ್ರಪಂಚದ ವಿಚಾರ ಎಲ್ಲ ತಿಳ್ಕೊಳ್ಳೋಕೆ ಬರುತ್ತಾ? ಎಲ್ಲಿದೆ ಸ್ವಾಮಿ? ಆಗದೇ ಇರೋ ಮಾತು ಸ್ವಾಮಿ. ಆದ್ದರಿಂದ ಎಂಥದ್ದು ಇಲ್ಲ ಅಂತ ಅವನು ಹೇಳೋದು. ಇವರು ಪರಮಾರ್ಥವನ್ನು ಅರಿಯೋದು ಅನ್ನೋದು ಅಸಾಧ್ಯ. ನೀವು ದೇವರು ದೇವರು ಸತ್ತದ ಮೇಲೆ ಸ್ವರ್ಗ ನರಕ ಏನೇನೋ ಹೇಳ್ತೀರಿ ಸ್ವಾಮಿ, ಇವೆಲ್ಲ ಆಗದೇ ಇರೋದು. ಇವನು ಹೋಗಿ ಅದನ್ನು ತಿಳ್ಕೊಳಕ್ಕಾಗುತ್ತಾ? ಪ್ರಪಂಚದಲ್ಲಿ ಯಾವುದಾದ್ರೂ ಒಂದು ವಸ್ತು ಇದ್ದರೆ ಅದರದ್ದು ಏನಾದರೂ ಒಂದು ಕಂಡುಹಿಡಿಬೇಕಾದ್ರೆ ಅಷ್ಟೇ ಕಂಡುಹಿಡಿದಿರೋದು. ಸೈಂಟಿಸ್ಟ್ಗಳು ಹೇಳ್ತಾರೆ ಪ್ರಪಂಚದಲ್ಲಿ ನಮ್ಗೆ ಇಷ್ಟು ವರ್ಷ ನಾವು ಏನೇನೋ ಕಂಡುಹಿಡಿದ ಮೇಲೆ ನಮ್ಗೆ ಅನ್ನಿಸ್ತಾ ಇದೆ, ಇಲ್ಲಿವರೆಗೂ ನಮಗೆ ಗೊತ್ತಿರೋ ಜ್ಞಾನ ಸಾಸಿವೆ ಕಾಳಿಗಿಂತ ಕಡಿಮೆ ಅಂತ ಹೇಳ್ತಾರವ್ರು. ಹಾಗಾದರೆ ನಾವು ಇನ್ನು ಈ ಪ್ರಪಂಚದ ವಿಚಾರ, ದೇವರ ವಿಚಾರ, ಮತ್ತು ಅವನ್ನೆಲ್ಲ ತಿಳ್ಕೊಂಡು ತತ್ವದಲ್ಲಿ ನಿಲ್ಲೋದು ಆಗದೇ ಇರೋ ಮಾತು ಸ್ವಾಮಿ, ಎಲ್ಲ ಬರೀ ಸುಳ್ಳು ಅಂತ ಅವರು ಹೇಳೋರು. ಎರಡನೇವರು ಇವ್ರದ್ದು ಹೊಂದೋದಿಲ್ಲ. ಇನ್ನು ಮೂರನೇವರು, ಅಲ್ಲ ಸ್ವಾಮಿ, ಈ ತೋರೋ ಜಗತ್ತು ಒಂದೇ ಸಮ ಸತತವಾದ ವಿಕಾರ ಹೊಂದುತ್ತಾ ಇದೆ, ಬದಲಾವಣೆ ಆಗ್ತಾ ಇದೆ. ಪ್ರಪಂಚದಲ್ಲಿ ಬದಲಾವಣೆ ಆಗದೇ ಇರೋದು ಯಾವುದಿದೆ ತೋರಿಸಿ ಸ್ವಾಮಿ. ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ, ದೇಶ, ಕಾಲ, ಕಾರ್ಯಕಾರಣ, ಭಾವ, ಸೂರ್ಯ, ಚಂದ್ರ, ನಕ್ಷತ್ರಗಳೆಲ್ಲ ಬದಲಾವಣೆ ಆಗ್ತಾ ಇದೆ. ಸೂರ್ಯನಲ್ಲಿ ಇವಾಗ ಮೊದಲಿಗೆ ಇವಾಗ ಶಾಖ ಕಡಿಮೆ ಆಗಿದೆ. ಆದ್ದರಿಂದ ಪ್ರಪಂಚದಲ್ಲಿ ಎಲ್ಲವೂ ಕೂಡ ಸತತವಾದ ವಿಕಾರವಾಗ್ತಾ ಇದೆ. ಅದರಲ್ಲಿ ವಿಕಾರಕ್ಕಿಂತ ಬೇರೆ ಆಗಿರೋ ಒಂದು ಪರಮಾರ್ಥ ಇದೆ ಅಂತ ಹೇಳ್ತಾರೆ. ನಮ್ಮ ಬದುಕಾಗಲ್ಲ ಸ್ವಾಮಿ ಅಂತ ಹೇಳೋರು ಇವರೆಲ್ಲ ಯಾರು ದೇವರನ್ನ ನಂಬದೇ ಇರೋರು. ಇಷ್ಟು ಜನ ಮೂರು ಥರ ಹೇಳ್ತಾ ಇದ್ದಾರೆ. ಆದ್ದರಿಂದ ಈ ಅಭಿಪ್ರಾಯಗಳು ಯಾವುದು ಸರಿಯಲ್ಲ. ಈ ತೋರುತ್ತಿರುವ ಜಗತ್ತು ವಿಕಾರಾತ್ಮಕವಾಗಿದ್ದರೂ ನಿಜ, ಈ ಪ್ರಪಂಚ ಅಂತ ನಮಗೇನು ತೋರ್ತಾ ಇದೆಯೋ ಇದು ಬದಲಾವಣೆ ಆಗ್ತಾ ಇರೋದೆ, ಕ್ಷಣ ಕ್ಷಣಕ್ಕೂ ಬದಲಾವಣೆ ಆಗ್ತಾ ಇರೋದು ವಿಕಾರಾತ್ಮಕ. ಆದರೆ ಇದರ ಹಿಂತರಿಕೆ ಪರಮಾರ್ಥವು ಇದೆ ಅಂತ, ಅದನ್ನು ಮಾನವನ್ನು ಕಂಡುಹಿಡಿಯಬಹುದು ಅಂತ ವೇದಾಂತಿಗಳು ನಿರ್ಣಯ ಮಾಡಿದ್ದಾರೆ. ನಮಗೆ ಋಷಿಮುನಿಗಳು ತಿಳಿಸ್ಕೊಟ್ಟಿದ್ದಾರೆ ಇದನ್ನು, ಅವರೂ ಕಂಡುಕೊಂಡಿದ್ದಾರೆ, ನಮಗೂ ತಿಳಿಸ್ಕೊಟ್ಟಿದ್ದಾರೆ ಉಪನಿಷತ್ತುಗಳ ಮುಖಾಂತರ, ವೇದಗಳ ಮುಖಾಂತರ. ಆದ್ದರಿಂದ ಆ ಒಂದು ತತ್ವ ಇದೆ ನಿಜ, ಈ ಪ್ರಪಂಚದೆಲ್ಲವೂ ಬದಲಾವಣೆ ಆಗ್ತಾ ಇರೋದು. ಆದರೆ ಇದರ ಹಿಂತಡಿಕೆಯಾಗಿ ಬದಲಾವಣೆ ಆಗದೇ ಇರೋದು ಒಂದಿದೆ ಅಂತ ಹೇಳೋದು ಈ ವೇದಾಂತದ ಶಾಸ್ತ್ರ. ಇದು ನಿಜವಾದ ವೇದಾಂತ ಅಂತ ಹೇಳ್ತಾರೆ.
ಈ ವೇದಾಂತಿಗಳು ಹೇಳೋ ಸಿದ್ಧಾಂತವನ್ನು ವೇದಗಳು ಉಪನಿಷತ್ತುಗಳು ಅದನ್ನೇ ಶ್ರುತಿ ಸ್ಮೃತಿ ಪುರಾಣಾನಾಂ ಶ್ರುತಿ ವೇದಗಳು ಸ್ಮೃತಿ ವೇದಗಳು ಅಂದರೆ ಉಪನಿಷತ್ತೆ ವೇದಗಳ ಕೊನೆ ಭಾಗ ಸ್ಮೃತಿ ಭಗವದ್ಗೀತೆ ಶ್ರುತಿ ಸ್ಮೃತಿ ಪುರಾಣಾನಾಂ 18 ಪುರಾಣಗಳು 18 ಉಪಪುರಾಣಗಳು ವೇದವ್ಯಾಸರು ಬರೆದಿರೋದು ಇವುಗಳು ಎಲ್ಲವೂ ಕೂಡ ಇದನ್ನೇ ತಿಳಿಸಕ್ಕೆ ಹೋಗ್ತಾ ಇದೆ ಅಂತ ಹೇಳ್ತಾರೆ. ಆದ್ದರಿಂದ ಆ ಉಪನಿಷತ್ತುಗಳಲ್ಲಿ ಎರಡು ಭಾಗ ಇದೆ. ಒಂದು ಕರ್ಮಕಾಂಡ, ಕರ್ಮ ಮತ್ತು ಉಪಾಸನೆ ಇರುವಂಥದ್ದು. ಎರಡನೇದು ಬ್ರಹ್ಮತತ್ವದ ಜ್ಞಾನ, ಜ್ಞಾನಕಾಂಡ ಅಂತ ಇದೆ. ಅದರಲ್ಲಿ ಜ್ಞಾನಕಾಂಡ ತುಂಬ ಪ್ರಧಾನವಾಗಿರುತ್ತೆ. ಜ್ಞಾನ ಅಂತಂದರೆ ಸರಿಯಾದ ತಿಳುವಳಿಕೆ ಆಗೋದ್ರಿಂದ ಆ ಅನುಭವಕ್ಕೆ ಹೊಂದಿಕೆಯಾದ ತಿಳುವಳಿಕೆಯನ್ನು ಉಪನಿಷತ್ತಲ್ಲಿ ಸೂತ್ರಗಳ ರೂಪದಲ್ಲಿ ಅದನ್ನು ಬರೆದಿದ್ದಾರೆ. ಆ ಉಪನಿಷತ್ತುಗಳ ಮಾತನ್ನು ಉಪನಿಷತ್ ವಾಕ್ಯ ಎಂಬ ಕಾರಣದಿಂದಲೇ ನಂಬಬೇಕಾದ್ದೇನಿಲ್ಲ. ಅಲ್ಲ ಸ್ವಾಮಿ, ಉಪನಿಷತ್ನಲ್ಲಿ ಹೇಳಿದೆ, ನಂಬ್ಕೋಬೇಕು ನೀವು. ಆಹ, ಶಂಕರಾಚಾರ್ಯ ಯಾವತ್ತೂ ಹಿಂಗೆ ಹೇಳಲಿಲ್ಲ. ಈಗಿನವರು ಹಂಗೆ ಹೇಳ್ತಾರೆ ನಂಬ್ಕೋಬೇಕು ಮಾಡಬೇಕು ಅಂತ. ಶಂಕರಾಚಾರ್ಯ ಯಾವತ್ತೂ ಹೇಳಿಲ್ಲ. ಅದಕ್ಕೆ ನೋಡ್ರಿ ಶಂಕರಾಚಾರ್ಯ ಇದಕ್ಕೆ ಹೋಗಬೇಕು ಅಂತ. ಶಂಕರಾಚಾರ್ಯ ಹೇಳ್ತಾರೆ ವೇದಗಳು ಹೇಳಿದೆ ಅಂತ ನಂಬಬೇಕಾ, ಉಪನಿಷತ್ತು ಹೇಳಿದೆ ಅಂತ ನಂಬಬೇಕಾ? ಏನೋ ಕೃಷ್ಣ ಭಗವಂತ ನೀ ದೇವರು ಅಂತೀರ, ಅವನು ಹೇಳ್ದ ಅಂತ ನಂಬಬೇಕಾ, ಅಥವಾ ಶಂಕರಾಚಾರ್ಯ ನಾನು ಹೇಳಿದೆ ಅಂತ ನಂಬಬೇಕಾ? ನಂಬೇಡಿ. ಮತ್ತೆ ಹೇಗೆ ಸ್ವಾಮಿ? ಅಲ್ರಿ, ಇವುಗಳು ಹೇಳ್ತು, 100 ವೇದಗಳು ಹೇಳ್ಬಿಡ್ತು ಅಂತಂದರೆ ನಂಬಿಡದ? ನಂಬೇಕಾದ್ರೆ ನಾನು ತೋರಿಸಿ ಅಂತ ಕೂತ್ಕೋಬೇಕಲ್ವಾ? ಹಾಗೆ ಈಗ ಬೆಂಕಿ ತಣ್ಣಗಿದೆ ಅಂತ ಇವೆಲ್ಲ ಹೇಳ್ತು ಅಂತ ಇಟ್ಕೊಳ್ರಿ, ನಂಬಿಡ್ರಿ ನೀವು ನೋಡೋಣ ಅಂತ ಕೇಳ್ತಾರೆ ಶಂಕರಾಚಾರ್ಯರು. ಎಂಥ ಒಂದು ದಿಟ್ಟತನ ಇರಬೇಕು ಶಂಕರಾಚಾರ್ಯರು ಹೇಳೋದು, ಯಾರು ನಂಬಲ್ಲ. ಅದೇ ಒಂದು ಮಗು ಅಥವಾ ಒಂದು ಗಿಣಿ ಬೆಂಕಿ ಸುಡುತ್ತೆ ಅಂದರೆ ಯಾರು ನಂಬಲ್ಲ ಅಂತ ಹೇಳಿ ಈ ನಮ್ಮ ಉಪನಿಷತ್ತುಗಳು ವೇದಗಳು ಹೇಗೆ ತೋರಿಸುತ್ತೆ ಗೊತ್ತಾ? ಕಾಕಮ್ಮನ ಕತೆ ಗೋವಮ್ಮನ ಕತೆ ಥರ ತೋರ್ಸೋಕ್ಕೆ ಬರೋಲ್ಲ. ಸಾರ್ವತ್ರಿಕ ಪೂರ್ಣ ಅನುಭವ, ಎಚ್ಚರ ಕನಸು ನಿದ್ದೆ ತಗೊಂಬಂದಿದೆ, ಎಷ್ಟು ಸ್ಪಷ್ಟವಾಗಿ ತೋರಿಸ್ಬಿಡುತ್ತಪ್ಪ. ಈಗ ನಮಗೆ ಸಂಶಯ ಇದೆಯಾ? ಯಾರಿಗಾದರೂ ಸಂಶಯ ಇದೆಯಾ? ಇವರು ಶಾಸ್ತ್ರ ಹೇಳೋ ದೇವರ ವಿಚಾರದಲ್ಲಿ ಇದು ಉಪನಿಷತ್ತು ಹೇಳಿದೆ ನಂಬ್ತಾ ಇದ್ದೀವ? ಅಲ್ಲ. ಎಚ್ಚರ ಕನಸು ನಿದ್ದೆಯಿಂದ ಶಾಸ್ತ್ರ ಹೇಳ್ಕೊಡೋ ರೀತಿಯಲ್ಲಿ ನೋಡೋದು ಬರಬೇಕು ನಮ್ಮ ಕಲೆ. ಅದು ಶಾಸ್ತ್ರ ಒಂದು ಮೆಥಡ್ ತೋರಿಸ್ಕೊಡುತ್ತೆ, ಆ ಮೆಥಡ್ನಲ್ಲೇ ಫಾಲೋ ಮಾಡ್ಬೇಕು ನಾವು. ಅದು ಬಿಟ್ಟು ನನಗೆ ಬೇಕಾದಂಗೆ ಮಾಡ್ಕೊಂಡ್ರೆ, ಇವಾಗಿನ ವೇದಾಂತಿಗಳೆಲ್ಲ ಮಾಡ್ಕೊಂಡಿರೋದು ಹಾಗೆ ಅವರವ್ರಿಗೆ ಬೇಕಾದಂಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹೇಳಿದ್ರಲ್ಲ ಮೊದಲು ಅವರೆಲ್ಲ ಎಂತೆಂಥ ವೇದಾಂತಿಗಳು ಅಂತ. ಹಾಗೆ ಮಾಡ್ಕೊಂಡಿರೋದ್ರಿಂದ ಅವ್ರಿಗೆ ನಿಜವಾದ ತತ್ವ ಸಿಕ್ಕಲಿಲ್ಲ, ಅವ್ರಿಗೆ ಮಸಿ ಸಿಕ್ತು. ತತ್ವ ಮಸಿ ಶೇತಕೇತು ಅಂತಂತಂದರೆ ನೀನೇ ಅದಾಗಿದ್ದೀಯ ಅಂತಂದರೆ ಈಗಿನ ವೇದಾಂತಿಗಳು ಮಸಿ ಹಚ್ಕೊಂಡು ಕೂತಿದ್ದಾರೆ ಮುಖಕ್ಕೆ. ಎಲ್ಲಿ ಸಿಗುತ್ತದು? ಸಿಗೋದಿಲ್ಲ. ಆದ್ದರಿಂದ ನಮಗೆ ನಂಬೇಕಾಗಿಲ್ಲ ಉಪನಿಷತ್ತು ಹೇಳ್ತು ಅಂತ. ಆ ಹೇಳುವ ಕ್ರಮದಲ್ಲಿ ತತ್ವ ವಿಚಾರ ಮಾಡಿ ಪರಮಾರ್ಥವನ್ನು ಕಂಡುಕೊಳ್ಬಹುದು ಅಂತ ವೇದಾಂತಿಗಳು ಹೇಳ್ತಾ ಇದ್ದಾರೆ. ಅದು ಈಗ 165 ವೇದಾಂತಿಗಳು ಉಪಯೋಗಿಸುವ ಅವಸ್ಥಾತ್ರಯ ಪರೀಕ್ಷಾ ಕ್ರಮ ನೋಡ್ರಿ, ಇದರಿಂದ ಗೊತ್ತಾಗುತ್ತೆ. ಆದ್ದರಿಂದ ವೇದಗಳು ಹೇಳ್ತು ಅಂತಾಗಲಿ, ಉಪನಿಷತ್ ಹೇಳ್ತು ಅಂತಾಗಲಿ, ನಮ್ಮ ಗುರುಗಳು ಹೇಳಿದ್ರು ಅಂತಾಗಲಿ ನಂಬಬೇಕಾಗಿಲ್ಲ. ಈಗ ನೋಡ್ರಿ, ಸಾರ್ವತ್ರಿಕ ಪೂರ್ಣಾನುಭವ, ಎಚ್ಚರ ಕನಸು ನಿದ್ದೆ, ಅವನು ಮುಸ್ಲಿಂ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಹಿಂದೂ ಆಗಲಿ, ಅಥವಾ ವೇದವನ್ನು ನಂಬುವವನಾಗಲಿ ನಂಬದೇ ಇರೋವನಾಗಲಿ, ಪ್ರತಿಯೊಬ್ಬರಿಗೂ ಹುಟ್ಟದಾಗಲಿಂದ ಸಾಯೋವರೆಗೂ ಎಚ್ಚರ ಕನಸು ನಿದ್ದೆ ಯಾರಿಗಾಗಿಲ್ರಿ? ಪ್ರಾಣಿಗಳಿಗೆ, ದೇವತೆಗಳಿಗೆ, ಪ್ರತಿಯೊಬ್ಬರಿಗೂ ಆಗ್ತಾ ಇದೆ. ಪ್ರಾಣಿಗಳಿಗೆ ಹೇಳಿದ್ರೆ ಅರ್ಥ ಆಗಲ್ಲ, ಆದ್ದರಿಂದ ಮನುಷ್ಯರಿಗೆ ಅರ್ಥ ಆಗತ್ತೆ. ಆದ್ದರಿಂದ ಇವಾಗ ನೋಡ್ರಿ, ಮುಸ್ಲಿಮ್ಸ್ ಬಂದರೆ ನಮ್ಮ ಹಿಂದೂ ಧರ್ಮ ನೀವು ಕನ್ವರ್ಟ್ ಆಗ್ರಿ, ಎಂಥದ್ದು ಇಲ್ಲ, ನಾವು ಕನ್ವರ್ಟ್ ಆಗಿ ಅಂತ ಯಾರಿಗೂ ಹೇಳಲ್ಲ. ನಮ್ಮ ಭಗವದ್ಗೀತೆ ಹೇಳಲೂಬಾರದು ಅಂತ ಹೇಳುತ್ತೆ, ಆ ಥರ ಕನ್ವರ್ಟ್ ಮಾಡ್ಕೊಳ್ಳೂಬಾರದು, ಸ್ವಧರ್ಮವನ್ನು ಬಿಟ್ಟು ಯಾವ ಬೇರೆ ಧರ್ಮಕ್ಕೆ ಹೋಗಬಾರ್ದು ಅಂತಾನೆ ಕೃಷ್ಣ ಭಗವಂತ ಅರ್ಜುನನಿಗೆ ಹೇಳ್ತಾ ಇರೋದು. ಸ್ವಧರ್ಮ ಅಂದರೆ ಏನು? ಅವರವ್ರ ಧರ್ಮ, ಕ್ರಿಶ್ಚಿಯನ್ಸ್ಗೆ ಕ್ರಿಶ್ಚಿಯನ್ ಧರ್ಮ, ಮುಸ್ಲಿಮ್ಸ್ಗೆ ಮುಸ್ಲಿಂ ಧರ್ಮ,
ಹಿಂದೂಗಳಿಗೆ ಹಿಂದೂ ಧರ್ಮ. ಇಲ್ಲಿ ಕನ್ವರ್ಟ್ ಆಗಿಂತ ಯಾರಿಗೂ ಹೇಳೋದೂ ಇಲ್ಲ. ನಾವು ಅವ್ರು ಆಗ್ತೀವಿ ಅಂದ್ರೂ ನಾವು ಒಪ್ಪೋದೂ ಇಲ್ಲ, ಬೇಡ ಅಂತೀವಿ ನಾವು. ಹೆಂಗಿದೆ ನೋಡ್ರಿ, ಅವ್ರು ದುಡ್ಡು ಕೊಟ್ಟು ಆಸೆ ತೋರಿಸಿ ಫ್ರೀಯಾಗಿ ಭಗವದ್ಗೀತೆಗಳು ಹಂಚಿ ಇಷ್ಟು ಮಾಡಿದ್ರೂ ಕೂಡ ಅವ್ರದ್ದು ಕೇಳೋರಿಲ್ಲ. ಯಾಕೆ? ನಂಬ್ಕೋಬೇಕದು, ನಮ್ಮದು ನಂಬ್ಕೋಬೇಕಾ? ಇವಾಗ ಕ್ರಿಶ್ಚಿಯನ್ಸ್ ಆಗಲಿ ಮುಸ್ಲಿಮ್ಸ್ ಆಗಲಿ, ನಿಮ್ಗೆ ಎಚ್ಚರ ಕನಸು ನಿದ್ದೆ ದೇವ್ರು ಕೊಟ್ಟಿದ್ದಾನೆ ಇಲ್ರಿ, ನಾವು ಹೇಳೋ ರೀತಿಯಲ್ಲಿ ನೋಡ್ಕೊಳ್ರಿ, ಮುಗಿದು ಆಯ್ತು. ಎಷ್ಟು ಚೆನ್ನಾಗಿದೆ ನೋಡ್ರಿ, ಇದು ಅವಸ್ಥಾತ್ರಯ ವಿಚಾರ ಪರೀಕ್ಷೆ ಮಾಡೋ ಕ್ರಮ. ಈ ತತ್ವ ವಿಚಾರಕ್ಕೆ ವೇದಾಂತ ದರ್ಶನದಲ್ಲಿ ಒಂದಾನೊಂದು ಅಸಾಧಾರಣ ಪ್ರಕ್ರಿಯೆ ತಿಳಿಸುತ್ತೆ. ಇಲ್ಲಿ ಪ್ರಕ್ರಿಯೆ ಅಂದರೆ ಮೆಥಡಾಲಜಿ. ಆ ಪ್ರಕಾರನೇ ನಾವು ನೋಡ್ಕೋಬೇಕಿದು. ಆ ಅವಸ್ಥಾತ್ರಯವನ್ನು ಪರೀಕ್ಷಿಸಿದ ಮೇಲೆ ಅನುಭವವನ್ನು ಯುಕ್ತಿಯಿಂದ ಶೋಧಿಸಿ ತೀರ್ಮಾನ ಮಾಡೋದು. ಇಲ್ಲಿ ಅನುಭವ ಯುಕ್ತಿ ಎರಡನ್ನು ಹೇಳುತ್ತೆ. ಈ ಎರಡನ್ನೂ ಕೂಡ ನಾವು ಓರೆಗಲ್ಗೆ ಹಚ್ಚಿ ತಿಳ್ಕೊಬೋದು. ಅನುಭವ ಏನದು? ಅನುಭವ ಸ್ವಾಮಿ ಶಂಕರಾಚಾರ್ಯ ತುಂಬ ಸುಲಭವಾಗಿ ತಿಳಿಸ್ಕೊಡ್ತಾರೆ. ದೇವರು ಇದ್ದಾನ ಅಂತ ಯಾರಾದರೂ ಕೇಳಿದ್ರೆ ಅವ್ರು ಕೇಳೋದಿಷ್ಟ, ನೀನಿದ್ದೀಯಾ? ಇದ್ದೀನಿ ಸ್ವಾಮಿ. ಮತ್ತೆ ದೇವರಿದ್ದೇನೆ ಅಂತ ನೀನೇ ಒಪ್ಕೊತಾ ಇದ್ದಲ್ಲ ಅಂತಂದ್ರೆ, ಅಲ್ಲ ಸ್ವಾಮಿ ನಾನಿದ್ದೀನಿ ಅಂತಂದರೆ ನೀವು ನಾನು ಇದ್ಬಿಟ್ರೆ ದೇವ್ರನ್ನ ಇದ್ದಂಗಾಯ್ತಾ ಅಂತ ನಾವು ಪ್ರಶ್ನೆ ಕೇಳ್ತೀವಿ. ಹಾಗೆ ಹೇಳ್ತಾರೆ, ಅಪ್ಪ ನೀನಂದ್ರೆ ಯಾರು? ಇದನ್ನೇ ತಾನೇ ನೀನು ಅಂತ ಅನ್ನೋದು. ಈಗ ನೀನು ಇಲ್ದಂಗೆ ಆಗಬಾರ್ದು, ಇರಬೇಕು. ಯಾವುದೋ ಚೆಕ್ ಮಾಡ್ಕೊ, ಎಚ್ಚರದಲ್ಲಿ ಇದು ನಾನು ಅಂತೀಯ? ಕನಸಿಗೆ ಬಂದರೆ ಬರಲ್ವೇ? ಅಲ್ಲಿ ಬೇರೆ ಶರೀರ ನಾನು ಅಂತ ಇದ್ದೀಯ? ಮತ್ತು ನೀನು ಯಾರು? ಅಯ್ಯೋ ಒಳ್ಳೆ ಪೀಕ್ಲಾಟ್ ಆಯ್ತಲ್ಲ ಸ್ವಾಮಿ, ಕನಸಿನಲ್ಲಿರೋದೆ ನಾನು ಅಂತ ಅಂದಿದ ತಕ್ಷಣ ಹಾಗಾದರೆ ಇದು ನಾನಲ್ಲ ಅದು ನಾನಲ್ಲ ಮತ್ತೆ ನೀನು ಎರಡೂ ಅಂದಿದ್ರೆ ದೆವ್ವನ ಪಿಶಾಚಿನ ಅಂತ ಪ್ರಶ್ನೆ ಕೇಳುತ್ತೆ. ಆದ್ದರಿಂದ ಎರಡೂ ಅಲ್ಲ, ನಿದ್ದೆಯಲ್ಲಿರೋ ನಿಜವಾದ ನನ್ನ ಸ್ವರೂಪ, ಅದಕ್ಕೆ ಆಕಾರ ಇಲ್ಲ, ನಾವೆಲ್ಲ ನೋಡ್ಕೊಂಡಿದ್ದೀವಿ. ಆ ರೀತಿ ತೋರಿಸ್ಕೊಡ್ಬೇಕು, ಆ ರೀತಿ ತೋರಿಸ್ಕೊಡುತ್ತೆ ಶಾಸ್ತ್ರ. ಈ ಇದನ್ನು ಇಟ್ಕೋಬೇಕು ಅಂತ ಹೇಳ್ತಾ ಇದೆ. ಇದು ಅನುಭವ. ಯುಕ್ತಿ ಅಂದರೆ ತರ್ಕ. ಇಲ್ಲಿ ತರ್ಕ ಉಪಯೋಗಿಸ್ತಾ ಇದೆ. ಎಂಥ ತರ್ಕ ಉಪಯೋಗಿಸ್ತಾ ಇದೆ ಯಾರಾದರೂ ಹೇಳಿ? ನಮ್ಮ ಈ ನಿಜವಾದ ಸರಿಯಾದ ವೇದಾಂತದಲ್ಲಿ ಶಂಕರಾಚಾರ್ಯ ಪ್ರಕಾರ ಬರುವ ಈ ಪರಂಪರದಲ್ಲಿ ಯುಕ್ತಿ ಉಪಯೋಗಿಸ್ತಾರೆ. ತರ್ಕ ಯಾವ ಥರ? ತರ್ಕ ಯಾವ ಥರ? ಯುಕ್ತಿ ಯಾರಾದರೂ ಹೇಳಿ. ಅನುಭವ ಗಮ್ಯವಾದ ತರ್ಕ. ಆಮೇಲೆ ಹೇಳಿಮ್ಮ ಸರಸ್ವತಿ ಅವರೇ, ಕರೆಕ್ಟ್ ಒಂದು ಅನುಭವ ಗಮ್ಯವಾದ ಅನುಭವ ಅನುಭವ ಸಾರ್ವತ್ರಿಕ ಅನುಭವ ಅನುಭವ ಅದೇ ಸಾರ್ವತ್ರಿಕ ಪೂರ್ಣ ಅನುಭವ ಅಸರೆ ಅನುಭವ ಅಂದಿದ ತಕ್ಷಣ ಇಲ್ಲಿ ತರ್ಕದಿಂದ ತೋರಿಸ್ತಾರೆ. ಒಂದು ಅನುಭವದಿಂದ ನೋಡ್ಕೊಂಡ್ಬಿಡೋದು, ಎರಡನೇದು ತರ್ಕದಿಂದ ನೋಡೋದು. ತರ್ಕದಿಂದ ಹೇಗೆ ಅಂತ, ಇದು ಕುತರ್ಕ ಅಲ್ಲ, ಜಲ್ಪ ತರ್ಕ ಅಲ್ಲ. ಇಲ್ಲಿ ತರ್ಕ ಅಂತಂದರೆ ಅನುಭವ ಗಮ್ಯವಾದ ತರ್ಕ ಅಥವಾ ಶಾಸ್ತ್ರಕ್ಕೆ ಹೊಂದುವಂಥ ತರ್ಕ, ಶಾಸ್ತ್ರಯುಕ್ತವಾದ ತರ್ಕ ಅಂತಾರೆ. ಹೇಗೆ? ಅನುಭವಕ್ಕೂ ಹೊಂದಬೇಕು, ತರ್ಕ ಇದ್ದಂಗೂ ಇರಬೇಕು. ಸುಮ್ಮನೆ ತರ್ಕ ಉಪಯೋಗ ಇಲ್ಲ, ಅನುಭವಕ್ಕೆ ಹೊಂದಬೇಕು. ಈಗ ನೋಡ್ರಿ, ಬೇರೆದೊಂದು ಕೊಡ್ತೀನಿ ನೋಡ್ರಿ. ತರ್ಕ ಅನುಭವಕ್ಕೆ ಹೊಂದಲ್ಲ. ಆಫ್ ಓಪನ್ ಡೋರ್. ಈಗ ಆಫ್ ಓಪನ್ ಡೋರ್ ಈಸ್ ಆಫ್ ಕ್ಲೋಸ್ಡ್. ಒಂದು ಬಾಗಿಲು ಅರ್ಧ ತೆಗಿತೀನಿ ಅಂತ ಇಟ್ಕೊಳ್ರಿ, ಅದನ್ನು ಏನಂತ ಕರಿತೀವಿ? ಅರ್ಧ ಓಪನ್, ಅರ್ಧ ಕ್ಲೋಸ್. ಕರೆಕ್ಟ್ ತಾನೇ? ಇದು ಅನುಭವಕ್ಕೆ ಹೊಂದುತ್ತೆ. ಇದನ್ನ ತಗೊಂಡು ಇದೇ ಥರ ಫುಲ್ಲಿ ಕ್ಲೋಸ್ಡ್ ಡೋರ್ ಈಸ್ ಫುಲ್ಲಿ ಓಪನ್ಡ್, ಅನುಭವಕ್ಕೆ ಹೊಂದೋದಿಲ್ಲ. ಅರ್ಥ ಆಯ್ತಾ ನಿಮಗೆ? ಅಲ್ಲ, ಒಂದು ಡೋರ್ ಪೂರ್ತಿ ಕ್ಲೋಸ್ ಮಾಡಿಬಿಟ್ಮೇಲೆ ಅದು ಕ್ಲೋಸ್ಡೇ. ಫುಲ್ಲಿ ಕ್ಲೋಸ್ಡ್ ಡೋರ್ ಈಸ್ ಫುಲ್ಲಿ ಓಪನ್ಡ್ ಅಂದರೆ ಅರ್ಥ ಏನು? ಮೊದಲನೇದಂಗೆ ಹೇಳಿದ್ರಲ್ಲ ಸ್ವಾಮಿ ಅಂತಂದರೆ, ಮೊದಲನೇದೇನು ಹೇಳಿದ್ದು? ಅರ್ಧ ತೆಗೆದ ಬಾಗಲು, ಅರ್ಧ ಕ್ಲೋಸು, ಎರಡು ಒಂದೇ ಹೊಂದುತ್ತೆ. ಅರ್ಧ ತೆಗೆದಿದೆ ಅಂದರೂ ಒಂದೇ, ಅರ್ಧ ಮುಚ್ಚಿದೆ ಅಂತಂದರೂ ಒಂದೇ. ಅರ್ಧ ಮುಚ್ಚಿದ್ರೆ ಇನ್ನು ಅರ್ಧ ತೆಗೆದಿರುತ್ತೆ. ಆಫ್ ಓಪನ್ ಡೋರ್ ಈಸ್ ಆಫ್ ಕ್ಲೋಸ್ಡ್, ಒಪ್ಕೊಳ್ತೀವಿ.
ಅನುಭವಕ್ಕೆ ಹೊಂದುತ್ತೆ. ಆದ್ದರಿಂದ ಫುಲ್ಲಿ ಓಪನ್ ಡೋರ್ ಈಸ್ ಫುಲ್ಲಿ ಕ್ಲೋಸ್ಡು ಅಂತ ಹೇಳಿದ್ರೆ ಏನೋ ನಗಲ್ವಾ, ಹಂಗೆ ಹೊಂದೋದಿಲ್ಲ. ಇಲ್ಲಿ ನೋಡ್ರಿ, ನಮ್ದು ಅನುಭವಕ್ಕೆ ಹೊಂದಬೇಕು. ಇಲ್ಲಿರೋ ಶರೀರ ಕನಸಕ್ಕೆ ಬರಲ್ಲ, ಕನಸಿನಲ್ಲಿರೋದು ಎಚ್ಚರಕ್ಕೆ ಬರಲ್ಲ. ಇದು ಅನುಭವಕ್ಕೂ ಇದೆ ತರ್ಕ, ಇಲ್ಲಿ ಇಲ್ಲಿಗೆ ಬರ. ಆದ್ರಿಂದ ಹಲೋ ಸೈಲೆಂಟ್ ಹಾಕ್ಬೇಕು ನೀವು, ನಾನು ಹಾಕಕ್ಕಾಗ್ತಾ ಇಲ್ಲ. ಹಲೋ ಪ್ರತಿಭಾ ಅವರು ಸೈಲೆಂಟ್ ಮೋಡ್ಗೆ ಹಾಕಿ. ಯಾಕೋ ನಾನು ಹಾಕಕ್ಕೆ ಆಗ್ತಾ ಇಲ್ಲ, ಮೊದಲು ನಾನು ಹಾಕ್ತಾ ಇದ್ದೆಲ್ಲ. ನಿಮ್ಮ ಕಡೆಯಿಂದ ಡಿಸ್ಟರ್ಬೆನ್ಸ್ ಬರ್ತಾ ಇದೆ. ಆದ್ರಿಂದ ಸೊ ಈ ಹೀಗಾಗಬೇಕು ಅಂತ ಹೇಳ್ತಾರೆ. ಸೊ ಇಲ್ಲಿ ನಮ್ಮ ಶಾಸ್ತ್ರದಲ್ಲಿ ನಾಲ್ಕಕ್ಕೆ ಹೊಂದಬೇಕು. ಒಂದು ಸಾರ್ವತ್ರಿಕ ಪೂರ್ಣ ಅನುಭವ, ಎಚ್ಚರ ಕನಸು ನಿದ್ದೆಯಿಂದ ತೋರಿಸ್ಕೊಡೋದು. ಎರಡನೇದು ಯುಕ್ತಿ, ಇವಾಗ ಹೇಳಿದ್ವಲ್ಲ ಅನುಭವ, ಸಾರ್ವತ್ರಿಕ ಪೂರ್ಣ ಅನುಭವದನ್ನು ಅನುಭವ ಅಂತ ಕರೀತಾರೆ, ಯುಕ್ತಿ ಅಂತ ಕರೀತಾರೆ. ಮತ್ತೆ ಶಾಸ್ತ್ರ, ಶಾಸ್ತ್ರದಲ್ಲಿ ಹೀಗೇ ಹೇಳುತ್ತೆ, ಅದಕ್ಕೂ ಹೊಂದಬೇಕು. ಸೊ ಅಲ್ಲಿಗೆ ಮೂರಾಯಿತು. ನಾಲ್ಕನೇದು ಮುಕ್ತರಾದವರ ಅನುಭವ ನೋಡಿಕೊಂಡ್ರೆ ಹೊಂದುತ್ತೆ, ನಾಲ್ಕಾಯಿತು. ಈಗ ಐದನೇದು ನೀವು ಸಾಧನೆ ಮಾಡಿ, ನೀವು ಮುಕ್ತರಾಗಿ, ನಿಮಗೂ ಕೂಡ ಹೊಂದುತ್ತೆ. ಈ ಐದು ಕೋಯಿನ್ಸೈಡ್ ಆಗುತ್ತೆ. ಒಂದು ಸಾರ್ವತ್ರಿಕ ಪೂರ್ಣ ಅನುಭವ, ಇನ್ನೊಂದು ಅನುಭವ ಗಮ್ಯವಾದ ತರ್ಕ, ಶಾಸ್ತ್ರಕ್ಕೆ ಹೊಂದಬೇಕು, ವೇದಗಳಲ್ಲಿ ಉಪನಿಷತ್ತುಗಳು ಸೂತ್ರ ಭಾಷೆ ಮೂರಕ್ಕೂ ಹೊಂದುತ್ತೆ. ಅಷ್ಟು ಮಾತ್ರ ಅಲ್ಲದೆ ಗೌಡಪ್ಪ ಆದರೂ ಅಂತ ಹಿಂದೆ ಇದ್ದವರು ಅವ್ರಿಗೆ ಹೊಂದುತ್ತೆ, ವೇದ ವ್ಯಾಸರು ಹೇಳಿದ್ದಕ್ಕೆ ಒಪ್ಪುತ್ತೆ, ಭಗವದ್ಗೀತೆ ಒಪ್ಪುತ್ತೆ, ಸೂತ್ರ ಭಾಷೆಗೆ ಒಪ್ಪುತ್ತೆ, ಸುರೇಶ್ವರಾಚಾರ್ಯ ಬರೆದ್ರ ಪುಸ್ತಕಗಳಿಗೂ ಕ್ಲೀನಾಗಿ ಹೊಂದುತ್ತೆ, ಎಲ್ಲ ಉಪನಿಷತ್ತುಗಳಿಗೂ ಹೊಂದಬೇಕು. ಮತ್ತು ಮುಕ್ತರಾದವರ ಅನುಭವ, ನೀವು ಮುಕ್ತರಾಗಿ, ನಿಮ್ಮದು ಕೋಯಿನ್ಸೈಡ್ ಆಗುತ್ತೆ. ಇಲ್ಲ ಐದು ಕೋಯಿನ್ಸೈಡ್ ಆಗುತ್ತೆ. ಅದರಿಂದ ಇದು ತುಂಬ ಮುಖ್ಯ. ಇದನ್ನು ಈ ರೀತಿ ಹೇಳೋವಂಥ ಶಾಸ್ತ್ರ ವೇದಾಂತ. ನಾವು ಅಂಥ ವೇದಾಂತವನ್ನು ಅಧ್ಯಯನ ಮಾಡ್ತಾ ಇದ್ದೀವಿ ಅಂದರೆ ಇದು ಬಿಟ್ಟಿ ಮಾತಲ್ಲ. ಎಷ್ಟೋ ಒಂದು ಏಳು ಜನ್ಮಗಳ ಪುಣ್ಯ ಇದ್ದರೆ ಸಿಗ್ಬೋದೋ ಏನೋ ಗೊತ್ತಿಲ್ಲ ನನಗೆ. ಆದ್ದರಿಂದ ದೇವರಲ್ಲಿ ಪ್ರಾರ್ಥನೆ ಮಾಡೋಣ, ನಮಗಿಂಥ ಒಂದು ಒಳ್ಳೆ ಒಂದು ಅವಕಾಶ ಆದರೂ ಕೊಟ್ಟು ನಮ್ಮ ನಿಜವಾದ ಸ್ವರೂಪವನ್ನು ತಿಳ್ಕೊಳ್ಳೋ ಹಾಗಾದರೂ ಮಾಡಿದೆಯಲ್ಲಪ್ಪ ಅಂತ ಹೇಳಿ ಇವತ್ತು ಮುಗಿಸೋಣ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್.